ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಲಾದ ಡೈರಿ ಟೆಕ್ನಾಲಜಿ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಕೆ ಎಮ್ ಎಫ್ ಎಕ್ಸಾಮ್ದು ಒಮ್ಮೆ ಸೆಲೆಬಸ್ ನೋಡೋದಾದರೆ ಈ ರೀತಿ ಸಲಹಾಬೆಸ್ ಇರ್ತಾವೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಈ ರೀತಿ ಸಲಹಾಬೆಸ್ ಇರ್ತದೆ ಸೀರಿಯಲ್ ನಂಬರ್ ಆರ್ ನೀವು ಗಮನಿಸಿದಾಗ ಮಹಾಮಂಡಳದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅಂತ ಈ ವಿಷಯದ ಮೇಲೆ ಇಪ್ಪತ್ತ ಐದು ಅಂಕಗಳು ಇರ್ತಾವೆ ಸ್ನೇಹಿತರೆ ಇದು ಹಾಲು ಒಕ್ಕೂಟ ಆಮೇಲೆ ಡೈರಿ ಟೆಕ್ನಾಲಜಿ ಅದೇ ರೀತಿ ಈ ಕೆ ಎಂ ಎಫ್ ನ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಮೈಮುಲ್ ರಿಕ್ ನೇಮಕಾತಿ ಪರೀಕ್ಷೆಯೊಳಗ ಈ ಮಹಾಮಂಡಳದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳ ಮೇಲೆ ಹನ್ನೆರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಸ್ನೇಹಿತರೆ ಈ ಹನ್ನೆರಡು ಪ್ರಶ್ನೆಗಳನ್ನು ವಿವರಣೆ ಸಹಿತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ ಒಂದನೇ ಪ್ರಶ್ನೆ ಪ್ರತ್ಯೇಕ ಹಾಲು ಉತ್ಪಾದಕರ ಒಕ್ಕೂಟವನ್ನು ಹೊಂದಿದ್ದ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಬಿ ಬೆಳಗಾವಿ ಜಿಲ್ಲೆ ಪ್ರತ್ಯೇಕವಾದ ಹಾಲು ಉತ್ಪಾದಕರ ಒಕ್ಕೂಟವನ್ನು ಹೊಂದಿರತಕ್ಕಂಥ ಜಿಲ್ಲೆ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರತ್ಯೇಕವಾದಂಥ ಜಿಲ್ಲಾ ಉತ್ಪಾದಕರ ಒಕ್ಕೂಟಗಳು ಅಸ್ತಿತ್ವದಲ್ಲಿಲ್ಲ ಕೆಲವು ಜಿಲ್ಲೆಗಳಿಗೆ ಪ್ರತ್ಯೇಕವಾದ ಹಾಲು ಉತ್ಪಾದಕರ ಒಕ್ಕೂಟಗಳು ಅಸ್ತಿತ್ವದಲ್ಲದಾವೆ ಇನ್ನೂ ಕೆಲವು ಜಿಲ್ಲೆಗಳ ಎರಡು ಮತ್ತು ಮೂರು ಜಿಲ್ಲೆಗಳನ್ನು ಸೇರಿಸಿ ಒಂದು ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟವನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಎರಡೇನಂದ್ರೆ ನೂತನವಾಗಿ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಆದರೆ ಅವು ಇನ್ನೂ ಕಾರ್ಯಾಚರಣೆ ಆರಂಭಿಸಿಲ್ಲ ಅದಕ್ಕಾಗಿ ಹದಿನಾಲ್ಕು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇವು ಎರಡು ಏನಾದರೂ ಕಾರ್ಯಾಚರಣೆ ಆರಂಭಿಸಿದವು ಅಂತಂದ್ರೆ ಒಟ್ಟು ಕರ್ನಾಟಕದಲ್ಲಿ ಹದಿನಾರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟಗಳು ಅಸ್ತಿತ್ವದಲ್ಲಿ ಆಗ್ತದೆ ಈ ಹಳೆದು ಮತ್ತು ಈಗ ಪ್ರಸ್ತುತವ ನೂತನವಾಗಿ ಘೋಷಣೆ ಮಾಡಿರ್ತಕ್ಕಂಥ ಹಾಲು ಉತ್ಪಾದಕರ ಒಕ್ಕೂಟಗಳ ಬಗ್ಗೆ ಅದು ನೋಡೋದಾದ್ರೆ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಇದಕ್ಕೆ ಬೆಮೂಲ್ ಅಂತಾನು ಕೂಡ ಕರೀತಾರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇದು ಕಾರ್ಯ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ ಈ ಒಕ್ಕೂಟದಿಂದ ಗೋವಾದಲ್ಲಿ ನಂದಿನಿ ಹಾಲನ್ನ ಮಾರಾಟ ಮಾಡಲಾಗ್ತದೆ ಈ ಬೆಳಗಾವಿ ಕೆ ಎಂ ಎಫ್ ನಿಂದ ಗೋವಾದಲ್ಲಿ ಗೋವಾ ರಾಜ್ಯದಲ್ಲಿ ನಂದಿನಿ ಹಾಲನ್ನ ಮಾರಾಟ ಮಾಡಲಾಗ್ತದ ನೆಕ್ಸ್ಟ್ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಈ ಒಕ್ಕೂಟದ ಕಾರ್ಯವ್ಯಾಪ್ತಿ ಚಾಮರಾಜ ಜಿಲ್ಲೆಯಲ್ಲಿ ಮಾತ್ರ ಆಗಿರ್ತದೆ ನೆಕ್ಸ್ಟ್ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಇದಕ್ಕೆ ಮಮೂಲ್ ಅಂತ ಕೂಡ ಕರೀತಾರೆ ಈ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತವಂತ ಪ್ರತ್ಯೇಕವಾಗಿ ಒಕ್ಕೂಟ ಆಗುವುದಕ್ಕಿಂತ ಮುಂಚೆ ಮೈಸೂರು ಮತ್ತು ತುಮಕೂರು ಹಾಲು ಒಕ್ಕೂಟಗಳಲ್ಲಿ ನಿಯಮಿತದೊಳಗಿತ್ತು ಸ್ನೇಹಿತರೆ ಇದು ಅದಕ್ಕೆ ಕೂಡಿತ್ತು ಇದು ಆ ಒಕ್ಕೂಟಕ್ಕೆ ಇದು ಕೂಡ ಕೂಡಿತ್ತು ಏಪ್ರಿಲ್ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಇದನ್ನ ಸ್ವತಂತ್ರವಾದ ಒಂದು ಒಕ್ಕೂಟವನ್ನ ರಚನೆ ಮಾಡಲಾಯಿತು ನೆಕ್ಸ್ಟ್ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನೆಕ್ಸ್ಟ್ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಮೈಸೂರು ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಮೈಮೂಲ್ ಅಂತ ಕರೀತಾರೆ ತುಮಕೂರು ಸಹಕಾರಿ ಹಾಲು ಉತ್ಪಾದಕ ತುಮೂಲ್ ಅಂತ ಕರೀತಾರೆ ಈ ರೀತಿ ಐದು ಜಿಲ್ಲೆಗಳಲ್ಲಿ ಈ ಐದು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡು ಜಿಲ್ಲೆಗಳನ್ನ ಸೇರಿಸಿ ಒಂದು ಒಕ್ಕೂಟವನ್ನ ರಚನೆ ಮಾಡಿರ್ತಕ್ಕಂಥದ್ದು ಅದು ನೋಡ್ರಿ ವಿಜಯಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಇದಕ್ಕೆ ವಿಮುಲ್ ಅಂತಾನು ಕೂಡ ಕೂಡ ಕರೀತಾರೆ ಆಮೇಲೆ ವಿಜಯಪುರ ಡೈರಿ ಅಂತ ಕೂಡ ಕರೀತಾರೆ ಇದರ ಕಾರ್ಯವ್ಯಾಪ್ತಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ ಇರ್ತದೆ ಎಮ್ಮೆಯ ಹಾಲು ಮಾರಾಟ ಮಾಡುವುದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಇದು ಒಂದು ಒಕ್ಕೂಟ ನೆಕ್ಸ್ಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಇದಕ್ಕೂ ಕಮ್ಮುಲ್ ಅಂತಾನು ಕೂಡ ಕರೀತಾರೆ ಸ್ನೇಹಿತರೆ ಇದರ ಕಾರ್ಯವ್ಯಾಪ್ತಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎರಡು ಜಿಲ್ಲೆಗಳಿಗೆ ಈ ಒಕ್ಕೂಟ ಕಾರ್ಯವ್ಯಾಪ್ತಿಯನ್ನು ಹೊಂದಿರ್ತದೆ ಈ ಕೊಲ್ ಗುಡ್ ಲೈಫ್ ಹಾಲನ್ನು ರೆಫ್ರಿಜರೇಷನ್ ಇಲ್ಲದೇ ಅರವತ್ತು ದಿನಗಳ ಕಾಲ ಕೆಡದಂತೆ ಇಡಲು ಬೇಕಾದ ಒಂದು ಯು ಎಚ್ ಟಿ ಅಲ್ಟ್ರಾ ಹೈ ಟೆಂಪರೇಚರ್ ಘಟಕವನ್ನು ಹೊಂದಿರತಕ್ಕಂಥದ್ದು ಕಡಿಮೆ ಜಿಡ್ಡಿನಾಂಶ ಆದರೆ ಸಮೃದ್ಧ ವಿಟಮಿನ್ ಹೊಂದಿರತಕ್ಕಂಥ ಸ್ಮಾರ್ಟ್ ಮತ್ತು ಸ್ಲಿಮ್ ಹಾಲಿನ ಉತ್ಪಾದನೆ ಘಟಕವನ್ನು ಕೂಡ ಹೊಂದಿರತಕ್ಕಂಥದ್ದು ಆಮೇಲೆ ಅಮೂಲ್ಗಾಗಿ ಮಸ್ತಿ ದಹಿಯ ಉತ್ಪಾದನೆ ಮಾಡಿಕೊಡ್ತದೆ ಈ ಘಟಕ ನೆಕ್ಸ್ಟ್ ಮೂರು ಜಿಲ್ಲೆಗಳಲ್ಲಿ ಕಾರ್ಯವ್ಯಾಪ್ತಿ ಹೊಂದಿರತಕ್ಕಂಥ ಒಕ್ಕೂಟಗಳ ಬಗ್ಗೆ ನೋಡಿದ್ರು ಶಿವಮೊಗ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದಕ್ಕೆ ಶಿಮೂಲ್ ಅಂತ ಕರೀತಾರೆ ಈ ಒಕ್ಕೂಟದ ಕಾರ್ಯವ್ಯಾಪ್ತಿ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ಈ ಮೂರು ಜಿಲ್ಲೆಗಳನ್ನ ತನ್ನ ಕಾರ್ಯವ್ಯಾಪ್ತಿಯಾಗಿ ಹೊಂದಿರ್ತದೆ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದಕ್ಕೆ ಡಿ ಮೂಲ ಅಂತ ಕೂಡ ಕರಿತಾರ ಈ ಒಕ್ಕೂಟ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಈ ಮೂರು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರ್ತದೆ ನೆಕ್ಸ್ಟ್ ಬೆಂಗಳೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಇದಕ್ಕೆ ಬಮೂಲ್ ಅಂತ ಕೂಡ ಕರಿತಾರೆ ಆಮೇಲೆ ಬೆಂಗಳೂರು ಡೇರಿ ಅಂತ ಕೂಡ ಕರೀತಾರೆ ಈ ಒಕ್ಕೂಟ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ತನ್ನ ಕಾರ್ಯ ವ್ಯಾಪ್ತಿಯನ್ನು ಹೊಂದಿರ್ತದೆ ಈ ಡೇರಿ ಯುನಿಸೆಫ್ ನೆರವಿನಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆಮೇಲೆ ತಾಲೂಕುಗಳ ವ್ಯಾಪ್ತಿ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ರಾಯಚೂರು ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದಕ್ಕೆ ಆರ್ ಬಿ ಕೆ ಮೂಲ ಅಂತ ಕರೀತಾರೆ ಈ ಒಕ್ಕೂಟ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರ್ತದೆ ಕ್ಷೀರಧಾರೆ ಯೋಜನೆ ಎರಡರ ಅಡಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗಿತ್ತು ಶುಭಂ ಹೆಸರಿನಲ್ಲಿ ಸ್ಟ್ಯಾಂಡರ್ಡೈಜ್ಡ್ ಹಾಲನ್ನು ಮಾರಾಟ ಮಾಡ್ತಿರ್ತಕ್ಕಂಥದ್ದು ಅಂದರೆ ಈ ರಾಯಚೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಶುಭಂ ಹೆಸರಿನಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಹಾಲನ್ನು ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಇದಕ್ಕೆ ಗುಮೂಲ್ ಅಂತ ಕರೀತಾರೆ ಮೂರು ಜಿಲ್ಲೆಗಳಲ್ಲಿ ಅಂದ್ರೆ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಹಾಸನ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಅಮೂಲ್ ಅಂತ ಕರೀತಾರೆ ಇದು ಕೂಡ ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಧಾರವಾಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಡಮೂಲ್ ಅಂತ ಕರೀತಾರೆ ಈ ಒಕ್ಕೂಟ ನಾಲ್ಕು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಧಾರವಾಡ ಹಾವೇರಿ ಉತ್ತರ ಕನ್ನಡ ಮತ್ತು ಗದಗ ಈ ರೀತಿ ನಾಲ್ಕು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಇದು ಒಕ್ಕೂಟ ಒಂದು ಮಾತ್ರ ನಾಲ್ಕು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಉಳಿದಿರ್ತಕ್ಕಂಥ ಒಕ್ಕೂಟಗಳು ಒಂದು ಜಿಲ್ಲೆ ಅಥವಾ ಎರಡು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಸ್ನೇಹಿತರೆ ನೆನ್ಪಿಡ್ಬೇಕಿದೆ ಇವು ಹದಿನಾಲ್ಕು ಒಕ್ಕೂಟಗಳ ಬಗ್ಗೆ ಮಾಹಿತಿ ನೆಕ್ಸ್ಟ್ ಹೇಳಿದೆ ನಾನು ಎರಡು ಒಕ್ಕೂಟಗಳ ನೂತನವಾಗಿ ಘೋಷಣೆಗೊಂಡಿರ್ತಕ್ಕಂಥದ್ದು ಅಂತ ಅವು ಯಾವ್ಯಾವ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಆಮೇಲೆ ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಈ ಎರಡು ಒಕ್ಕೂಟ ನೂತನವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಈ ಒಕ್ಕೂಟಗಳು ಇನ್ನೂ ಕಾರ್ಯಾಚರಣೆಯ ಹಂತದಲ್ಲಿರ್ತಕ್ಕಂಥದ್ದು ಇದಿಷ್ಟು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ಎರಡನೇ ಪ್ರಶ್ನೆ ಆಹಾರ ಸುರಕ್ಷತಾ ಪ್ರಮಾಣಿತ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಟೋಂಡ್ ಮಿಲ್ಕ್ ಕನಿಷ್ಠ ಡ್ಯಾಶ್ ಹಾಲಿನ ಕೊಬ್ಬನ್ನು ಹೊಂದಿರಬೇಕು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಈ ಆಕ್ಟ್ ಏನದಲ್ಲ ಸ್ನೇಹಿತರೆ ಈ ಕಾಯ್ದೆಯ ಪ್ರಕಾರ ಈ ಟೋಂಡ್ ಮಿಲ್ಕ್ ಹಾಲನ್ನು ಮಾರುಕಟ್ಟೆಯಲ್ಲಿ ಮಾರಬೇಕಾದ್ರೆ ಕನಿಷ್ಠ ಎಷ್ಟು ಪ್ರಮಾಣದ ಕೊಬ್ಬನ್ನು ಹೊಂದಿರಬೇಕು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಬಿ ಮೂರು ಪರ್ಸೆಂಟ್ನಷ್ಟು ಕೊಬ್ಬನ್ನು ಹಾಲಿನ ಕೊಬ್ಬನ್ನು ಹೊಂದಿರಬೇಕು ಈ ಆಹಾರ ಸುರಕ್ಷತಾ ಪ್ರಮಾಣಿತ ಕಾಯ್ದೆ ಎರಡು ಸಾವಿರ ಆರರ ಪ್ರಕಾರ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಟೋಂಡ್ ಮಿಲ್ಕ್ ಕನಿಷ್ಠ ಮೂರು ಪರ್ಸೆಂಟ್ನ ಹಾಲಿನ ಕೊಬ್ಬನ್ನು ಹೊಂದಿರಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೋಡೋಣ ಸ್ನೇಹಿತರೆ ಇದು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥದ್ದು ನೋಡ್ರಿ ಯಾವ ಹಾಲಿನ ಮಾದರಿಗಳು ಕನಿಷ್ಠ ಎಷ್ಟೆಷ್ಟು ಕೊಬ್ಬನ್ನು ಹೊಂದಿರಬೇಕು ಆಮೇಲೆ ಆ ಹಾಲಿನ ಮಾದರಿಯಲ್ಲಿ ಕನಿಷ್ಠ ಎಷ್ಟು ಎಸ್ ಎನ್ ಎಫ್ ಹೊಂದಿರ್ತದ ಅಂತ ವಿವರಣೆ ಇರ್ತಕ್ಕಂಥದ್ದು ಮೊದಲನೇದು ಡಬಲ್ ಟೋನ್ಡ್ ಹಾಲು ಅದ ಮಾರುಕಟ್ಟೆಯೊಳಗೆ ಮಾರಬೇಕಾದ್ರೆ ಇದು ಕನಿಷ್ಠ ಒಂದು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಹಾಲಿನ ಕೊಬ್ಬನ್ನು ಹೊಂದಿರಬೇಕು ಈ ಎರಡು ಸಾವಿರದ ಆರರ ಕಾಯ್ದೆಯ ಪ್ರಕಾರ ನೆಕ್ಸ್ಟ್ ಈ ಹಾಲಿನೊಳಗೆ ಈ ಡಬಲ್ ಟೋಲ್ಡ್ ಹಾಲಿನೊಳಗೆ ಎಸ್ ಎನ್ ಎಫ್ ಕನಿಷ್ಠ ಒಂಬತ್ತು ಪರ್ಸೆಂಟ್ ಇರ್ತದೆ ಅದೇ ರೀತಿ ಟೋಂಡ್ ಹಾಲ್ಡ್ ಮೂರು ಪರ್ಸೆಂಟ್ ಕೊಬ್ಬನ್ನ ಹೊಂದಿರಬೇಕು ಎಸ್ ಎನ್ ಎಫ್ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸ್ಟ್ಯಾಂಡರ್ಡೈಸ್ಡ್ ಹಾಲು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕನಿಷ್ಠ ಹಾಲಿನ ಕೊಬ್ಬು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಎಸ್ ಎನ್ ಎಫ್ ಹಸುವಿನ ಹಾಲು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಆಮೇಲೆ ಎಸ್ ಎನ್ ಎಫ್ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಎಮ್ಮೆ ಹಾಲು ಕರ್ನಾಟಕದ ರಾಜ್ಯದಲ್ಲಿ ಐದು ಪರ್ಸೆಂಟ್ ಹಾಲಿನ ಕೊಬ್ಬು ಹೊಂದಿರಬೇಕು ಎಸ್ ಎನ್ ಎಫ್ ಒಂಬತ್ತು ಪರ್ಸೆಂಟ್ ಕೆನೆಭರಿತ ಹಾಲು ಆರು ಪರ್ಸೆಂಟ್ ಕೊಬ್ಬನ್ನು ಹೊಂದಿರಬೇಕು ಒಂಬತ್ತು ಪರ್ಸೆಂಟ್ ಎಸ್ ಎನ್ ಎಫ್ ಅನ್ನು ಹೊಂದಿರಬೇಕು ಸ್ಕೀಮ್ ಮಿಲ್ಕ್ ಹಾಲು ಜೀರೋ ಪಾಯಿಂಟ್ ಫೈವ್ ಐ ಜೀರೋ ಪಾಯಿಂಟ್ ಐದಕ್ಕಿಂತ ಕಡಿಮೆ ಕೊಬ್ಬನ್ನು ಹೊಂದಿರಬೇಕು ಆಮೇಲೆ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಎಸ್ ಎನ್ ಎಫ್ ಹೊಂದಿರ್ತದೆ ಇದಿಷ್ಟೇನಂತಂದ್ರೆ ಯಾವ ಹಾಲಿನ ಮಾದರಿ ಕನಿಷ್ಠ ಎಷ್ಟು ಪರ್ಸೆಂಟ್ನಷ್ಟು ಹಾಲಿನ ಕೊಬ್ಬನ್ನ ಹೊಂದಿರಬೇಕು ಆಮೇಲೆ ಕನಿಷ್ಠ ಎಷ್ಟು ಪರ್ಸೆಂಟ್ ಎಸ್ ಎನ್ ಎಫ್ ಅನ್ನ ಹೊಂದಿರಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು ಈ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಅಂತ ಹೇಳಿದೆ ನಾನು ಎಸ್ ಎನ್ ಎಫ್ ಅಂದ್ರೆ ಏನು ಎಸ್ ಎನ್ ಎಫ್ ಅಂದ್ರೆ ಸಾಲಿಡ್ ನಾಟ್ ಫ್ಯಾಟ್ ಅಂತ ಇದ್ದು ಫುಲ್ ಫಾರ್ಮ್ ಎಸ್ ಎನ್ ಎಫ್ ಫುಲ್ ಫಾರ್ಮ್ ಸಾಲಿಡ್ಸ್ ನಾಟ್ ಫ್ಯಾಟ್ ಏನಿದೆ ಸಾಲಿಡ್ಸ್ ನಾಟ್ ಫ್ಯಾಟ್ ಅಂದ್ರೆ ನೀರು ಹಾಲಿನಿಂದ ನೀರು ಸಂಪೂರ್ಣವಾಗಿ ಆವಿಯಾದ ನಂತರ ಹಾಲಿನಲ್ಲಿ ಉಳಿದಿರ್ತಕ್ಕಂಥ ಅಂಶಕ್ಕೆ ನಾವು ಎಸ್ ಎನ್ ಎಫ್ ಅಂತ ಕರಿತೀವಿ ಇದು ನೀರು ಮತ್ತು ಬೆಣ್ಣೆಯನ್ನು ಹೊರತುಪಡಿಸಿರ್ತಕ್ಕಂಥ ಪೋಷಕಾಂಶಗಳನ್ನ ಈ ಎಸ್ ಎನ್ ಎಫ್ ಹೊಂದಿರ್ತದೆ ಈ ನೀರು ಮತ್ತು ಬೆಣ್ಣೆಯನ್ನು ಹೊರತುಪಡಿಸಿರ್ತಕ್ಕಂಥ ಪೋಷಕಾಂಶ ಏನದಲ್ಲ ಸ್ನೇಹಿತರೆ ಈ ಟೋಂಡ್ ಮಿಲ್ಕ್ ಒಂಬತ್ತು ಪರ್ಸೆಂಟ್ ಇರಬೇಕು ಟೋಂಡ್ ಹಾಲ್ ಒಳಗ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರಬೇಕು ಸ್ಟ್ಯಾಂಡರ್ಡೈಸ್ ಆಲ್ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರಬೇಕು ಅಶ್ವಿನ ಆಲ್ದೊಳಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಎಂ ಎಲ್ ಒಂಬತ್ತು ಪರ್ಸೆಂಟ್ ಕೆನೆಬರಿತಾಲ್ ಒಂಬತ್ತು ಪರ್ಸೆಂಟ್ ಸ್ಕೀಮ್ ಮಿಲ್ಕ್ ಮಿಲ್ಕಾಲ್ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಈ ರೀತಿ ಎಸ್ ಎನ್ ಎಫ್ ಅನ್ನು ಹೊಂದಿರ್ತದೆ ಹೊಂದಿರಬೇಕು ಮಾರುಕಟ್ಟೆಗೆ ಮಾರ್ಬೇಕಂದ್ರೆ ಈ ರೀತಿ ಹೊಂದಿರಬೇಕು ನೆಕ್ಸ್ಟ್ ಈ ಎಫ್ ಎಸ್ ಎಸ್ ಎ ಐ ಕಾಯ್ದೆ ಈ ಆಹಾರ ಸುರಕ್ಷತಾ ಪ್ರಮಾಣಿತ ಕಾಯ್ದೆ ಎರಡ್ ಸಾವಿರದ ಆರು ಅಂತಂದ್ರೆ ಎಫ್ ಎಸ್ ಎಸ್ ಎ ಐ ಆಕ್ಟ್ ಅಂತ ಅರ್ಥ ಎಫ್ ಎಸ್ ಎಸ್ ಎ ಐ ಆಕ್ಟ್ ಅಂದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಾಯ್ದೆ ಅಂತ ಇಂಡಿಯನ್ ಆ್ಯಕ್ಟ್ ಅಂತ ಅರ್ಥ ನೆನಪಿರ್ಬೇಕಿದೆ ಈ ಕಾಯ್ದೆಯ ಪ್ರಕಾರ ಹಾಲಿನ ವಿವಿಧ ಮಾದರಿಗಳಿಗನುಸಾರ ಆಹಾರ ಸುರಕ್ಷತಾ ಕಾಯ್ದೆ ಅಥವಾ ಎಫ್ ಎಸ್ ಎಸ್ ಎ ಐ ಕಾಯ್ದೆ ಹಾಗೂ ನಿಯಮಗಳಿಗನ್ವಯ ಭಾರತದಲ್ಲೇ ಹಾಲನ್ನು ವಿವಿಧ ರೀತಿಯಲ್ಲಿ ಹಲವು ಮಾದರಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ವಿತರಿಸಲಾಗ್ತದೆ ಈ ಹಾಲಿನ ವಿಧಗಳಲ್ಲಿ ಹಾಲಿನ ಕೊಬ್ಬು ಆಮೇಲೆ ಜಿಡ್ಡೆತರ ಘನಾಂಶಗಳಲ್ಲಿ ವ್ಯತ್ಯಾಸ ಇರ್ತದೆ ಪ್ರಾಣಿಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂಥ ಕಚ್ಚಾ ಹಾಲಿನಲ್ಲಿ ಕೆಲವೊಂದು ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಂತಹ ಸೂಕ್ಷ್ಮಣ ಜೀವಿಗಳನ್ನು ಸಕಾಲದಲ್ಲಿ ನಿಯಂತ್ರಿಸಲಿಲ್ಲ ಅಂತಂದ್ರೆ ಇವು ತ್ವರಿತ ಗತಿಯಲ್ಲಿ ಬೆಳೆದ ಹಾಲಿನ ಗುಣಮಟ್ಟವನ್ನು ಹದಗೆಡಿಸುವಂತ ಸಂಭವ ಇರ್ತದೆ ಹೀಗಾಗಿ ಸಕಾಲದಲ್ಲಿ ಡೈರಿಗಳ ಪಾಶ್ಚರೀಕರಣ ವಿಧಾನದಿಂದ ಹಾಲಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳನ್ನ ನಿಯಂತ್ರಿಸಿ ಸಂಸ್ಕರಣೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ ಇದು ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ವಿವರಣೆಯಾಗಿತ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ನ್ಯಾಷನಲ್ ಮಿಲ್ಕ್ ಡೇ ಅನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಹಾಲಿನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಡಿ ರಾಷ್ಟ್ರೀಯ ಹಾಲಿನ ದಿನ ಅಥವಾ ನ್ಯಾಷನಲ್ ಮಿಲ್ಕ್ ಡೇ ಬಗ್ಗೆ ನೋಡೋದಾದ್ರೆ ನವೆಂಬರ್ ಇಪ್ಪತ್ತಾರರಂದು ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡಲಾಗ್ತದೆ ಅಮೂಲ್ ಬ್ರ್ಯಾಂಡನ್ನು ಸ್ಥಾಪಿಸಿರ್ತಕ್ಕಂಥ ಆಮೇಲೆ ನಮ್ಮ ದೇಶದ ಹಾಲು ಉದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡಿರ್ತಕ್ಕಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನವನ್ನು ರಾಷ್ಟ್ರೀಯ ಹಾಲಿನ ದಿನ ಅಂತ ಆಚರಣೆ ಮಾಡಲಾಗ್ತದೆ ಡಾಕ್ಟರ್ ಕುರಿಯನ್ರವರು ಡೈರಿ ಅಭಿವೃದ್ಧಿಯ ಮೂಲಕ ಸ್ವಾವಲಂಬಿ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿದ್ರು ಅವರ ಈ ದೃಷ್ಟಿಕೋನವನ್ನು ಉತ್ತೇಜಿಸುವ ಉದ್ದೇಶಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನವೆಂಬರ್ ಇಪ್ಪತ್ತ ಆರನ್ನು ರಾಷ್ಟ್ರೀಯ ಹಾಲು ದಿನವಾಗಿ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಲಾಯಿತು ಕುರಿಯನ್ ಅವರು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ಇಪ್ಪತ್ತೊಂದರಂದು ಕೇರಳದ ಕೊಯಿಕೋಡ್ನಲ್ಲಿ ಜನಿಸಿದ್ರು ಡಾಕ್ಟರ್ ವರ್ಗೀಸ್ ಕುರಿಯನ್ ರವರನ್ನು ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗ್ತದೆ ನೆನಪಿಡಬೇಕಾಗಿರ್ತಕ್ಕಂಥ ಅಂಶ ನೋಡ್ರಿ ಸ್ನೇಹಿತರೆ ದಿವಂಗತ ಶ್ರೀ ಎಂ ವಿ ಕೃಷ್ಣಪ್ಪನವರನ್ನು ಕರ್ನಾಟಕ ಹೈನುಗಾರಿಕೆ ಪಿತಾಮಹ ಅಂತ ಕರೆಯಲಾಗ್ತದೆ ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಯಾರೀ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಇನ್ನು ಕರ್ನಾಟಕದ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ವಿ ಕೃಷ್ಣಪ್ಪನವರು ಇದು ನೀವು ನೆನಪಿಡಬೇಕು ಯಾಕೆ ಶ್ರೀ ಎಂ ವಿ ಕೃಷ್ಣಪ್ಪನವರನ್ನ ಕರ್ನಾಟಕದ ಹೈನುಗಾರಿಕೆ ಪಿತಾಮಹ ಅಂತ ಕರಿತಿದ್ರು ಅಂತ ಕಾರಣ ನೋಡೋದಾದ್ರೆ ಕೋಲಾರ ಜಿಲ್ಲೆಯವರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅನೇಕ ತಳಿ ಅಭಿವೃದ್ಧಿಯ ಯೋಜನೆಯನ್ನು ಕಾರ್ಯಗತಗೊಳಿಸಿದರು ಈ ಯೋಜನೆಯ ಫಲವಾಗಿ ಮೈಸೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಜಿಲ್ಲೆಗಳಲ್ಲಿ ಉತ್ತಮ ತಳಿಗಳ ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿ ಮೂಡಿಬರಲಿಕ್ಕೆ ಕಾರಣವಾಯಿತು ಈ ಒಂದು ಕಾರಣದಿಂದಾಗಿ ಎಂ ವಿ ಕೃಷ್ಣಪ್ಪನವರನ್ನು ಕರ್ನಾಟಕ ಶ್ವೇತಕ್ರಾಂತಿಯ ಪಿತಾಮಹ ಅಥವಾ ಕರ್ನಾಟಕದ ಹೈನುಗಾರಿಕೆಯ ಪಿತಾಮಹ ಅಂತ ಕರೆಯಲಾಗ್ತದೆ ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ ವಿವರಣೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ನ್ಯಾಷನಲ್ ಕೋ ಡೇರಿ ಫೆಡರೇಷನ್ ಆಫ್ ಇಂಡಿಯಾ ಈ ಸಂಸ್ಥೆಯ ಮುಖ್ಯ ಕಚೇರಿಯು ಡ್ಯಾಶ್ ರಾಜ್ಯದಲ್ಲಿದೆ ಎನ್ ಸಿ ಡಿ ಎಫ್ ಐ ನ್ಯಾಷನಲ್ ಕೋ ಡೇರಿ ಫೆಡರೇಷನ್ ಆಫ್ ಇಂಡಿಯಾ ಎನ್ ಸಿ ಡಿ ಐ ಈ ಮಹಾಮಂಡಳದ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಈ ಮಹಾಮಂಡಳದ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಈ ಎನ್ ಸಿ ಡಿ ಎಫ್ ಐ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ ಎನ್ ಸಿ ಡಿ ಎಫ್ ಐ ಅಂದ್ರೆ ರಾಷ್ಟ್ರೀಯ ಸಹಕಾರ ಹೈನುಗಾರಿಕಾ ಮಹಾಮಂಡಳಿ ಅಂತ ಕನ್ನಡದೊಳಗೆ ಇದಕ್ಕೆ ಕರೀಲಾಗ್ತದೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದು ನ್ಯಾಷನಲ್ ಕೋ ಡೈರಿ ಫೆಡರೇಷನ್ ಆಫ್ ಇಂಡಿಯಾ ಅಂತ ಟ್ರಾನ್ಸ್ಲೇಷನ್ ಪಡ್ಕೊಳ್ತದ ಎನ್ ಸಿ ಡಿ ಎಫ್ ಐ ಇದ್ರ ಶಾರ್ಟ್ ಫಾರ್ಮ್ ಎಕ್ಸಾಮ್ ಗಳದಾಗ ಎನ್ ಸಿ ಡಿ ಎಫ್ ಐ ಅಂತ ಕೊಟ್ಟು ಫುಲ್ ಫಾರ್ಮ್ ಕೇಳುವಂತ ಸಂಭವ ಇರ್ತದ ಅದಕ್ಕಾಗಿ ನಿಮಗೆ ಫುಲ್ ಫಾರ್ಮ್ ಕೂಡ ನೆನಪಿರ್ಬೇಕು ಎನ್ ಸಿ ಡಿ ಎಫ್ ಐ ಅಂದ್ರೆ ನ್ಯಾಷನಲ್ ಕೋ ಡೈರಿ ಫೆಡರೇಷನ್ ಆಫ್ ಇಂಡಿಯಾ ಈ ಮಹಾಮಂಡಳದ ಬಗ್ಗೆ ನೋಡೋಣ ಎನ್ ಸಿ ಡಿ ಎಫ್ ಐ ಅನ್ನ ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ ನೂರ ಇಪ್ಪತ್ತೈದು ಕಲಂ ಏಳರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಮಹಾಮಂಡಳ ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಕಲಂ ಏಳರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿರ್ತಕ್ಕಂಥದ್ದು ನೋಡ್ರಿ ಈ ಇಲ್ಲಿ ಕಂಪ್ಯೂಷನ್ ಆಗಬೇಡ್ರಿ ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಈ ಮಹಾಮಂಡಳಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಕೇಂದ್ರ ಕಚೇರಿ ದೆಹಲಿಯಲ್ಲಿತ್ತು ಈಗ ಪ್ರಸ್ತುತವಾಗಿ ದೆಹಲಿಯಲ್ಲಿಲ್ಲ ಇದ್ರದ್ದು ವಿವರಣೆ ನೋಡೋಣ ರೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯ ಹಾಲಿನ ಸಹಕಾರ ಮಹಾಮಂಡಳದ ಒಕ್ಕೂಟವಾಗಿದ ಕಾರ್ಯವನ್ನು ನಿರ್ವಹಿಸ್ತದೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇದು ಸಹಕಾರಿ ಡೈರಿ ಉದ್ಯಮದ ಅತ್ಯುನ್ನತ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿತು ಮುಂದೆ ಡಿಸೆಂಬರ್ ಹತ್ತೊಂಬತ್ ನೂರ ಎಂಬತ್ ಆರಲ್ಲಿ ಈ ಮಹಾಮಂಡಳ ತನ್ನ ಪ್ರಧಾನ ಕಚೇರಿಯನ್ನ ದೆಹಲಿಯಿಂದ ಆನಂದಕ್ಕೆ ಸ್ಥಳಾಂತರಿಸಲಾಯಿತು ಅಂದ್ರೆ ದೆಹಲಿಯಿಂದ ಭಾರತದ ಹಾಲಿನ ರಾಜಧಾನಿಯಾಗಿರ್ತಕ್ಕಂಥದ್ ಆನಂದಕ್ಕೆ ಸ್ಥಳಾಂತರಿಸಲಾಯಿತು ಆನಂದ್ ಜಿಲ್ಲೆ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥದ್ದು ನೆನಪಿರ್ಲಿ ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎನ್ ಸಿ ಡಿ ಎಫ್ ಐ ಉಪ ಕಾನೂನುಗಳನ್ನು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಯಿತು ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ನಂತರ ಇದು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಮಾಡಲಾಯಿತು ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯು ಗುಜರಾತ್ನಲ್ಲಿದ್ದು ಅಹಮದಾಬಾದ್ ರಾಯಬರಿಯಲ್ಲಿ ದೆಹಲಿ ಆಮೇಲೆ ಚೆನ್ನೈನಲ್ಲಿ ತನ್ನ ಶಾಖಾ ಕಚೇರಿಗಳನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಬ್ರಾಂಚ್ ಆಫೀಸ್ ಗಳನ್ನ ಹೊಂದಿರತಕ್ಕಂಥದ್ದು ನೋಡ್ರಿ ದೆಹಲಿಯಿಂದ ಅದು ಗುಜರಾತ್ ರಾಜ್ಯಕ್ಕೆ ಗುಜ್ ತನ್ನ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿಯನ್ನು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಳಾಂತರಿಸಲಾಯ್ತಿದ್ ನೆನ್ಪಿರ್ಲೇಬೇಕು ಈ ಸಂಸ್ಥೆ ತನ್ನ ಸಾಂಸ್ಥಿಕ ಸದಸ್ಯರಾಗಿ ಹತ್ತೊಂಬತ್ತು ನಿಯತ್ಮಿತ ಸದಸ್ಯರನ್ನು ಹೊಂದಿರತಕ್ಕಂಥದ್ದು ಆಮೇಲೆ ಹದಿಮೂರು ಸಹಾಯಕ ಸದಸ್ಯರ ಜೊತೆಗೆ ಒಂದು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯನ್ನು ಹೊಂದಿರತಕ್ಕಂಥದ್ದು ಈ ಮಹಾಮಂಡಳದ ಉದ್ದೇಶಗಳೇನು ಯಾವ ಉದ್ದೇಶಗಳಿಗಾಗಿ ಈ ಮಹಾಮಂಡಳ ಸ್ಥಾಪನೆ ಮಾಡಲಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ದೇಶದೊಳಗಿನ ಹೈನು ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಹೈನುಗಾರಿಕಾ ಸಹಕಾರ ಸಂಸ್ಥೆಗಳೊಡನೆ ಉತ್ತಮ ಸಂಬಂಧವನ್ನು ಹೊಂದುವುದು ಭಾರತ ಸರ್ಕಾರ ಮತ್ತು ಎನ್ ಯೊಂದಿಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಎನ್ ಡಿ ಬಿ ಅಂದ್ರೆ ಓಕೆನಾ ಈ ಎನ್ ಡಿ ಬಿ ಬೋರ್ಡ್ನೊಂದಿಗೆ ಇತರ ಸಂಸ್ಥೆಗಳೊಂದಿಗೆ ಸಂಯೋಜನೆ ಹೊಂದಿ ಕೆಲಸವನ್ನ ಮಾಡುವುದು ಹೈನುಗಾರಿಕೆಯ ಬಗ್ಗೆ ಸಂಶೋಧನೆ ಪ್ರಚಾರ ಹಾಗೂ ಸಲಹಾ ಸೇವೆಯನ್ನ ನೀಡುವುದು ನೆಕ್ಸ್ಟ್ ರೈಲ್ವೆ ಇಲಾಖೆಯ ಸಹಯೋಗದೊಂದಿಗೆ ದೇಶದಾದ್ಯಂತ ಎಲ್ಲ ರೈಲು ನಿಲ್ದಾಣಗಳಲ್ಲಿ ಹೈನು ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನ ತೆರೆದು ವಿವಿಧ ರಾಜ್ಯಗಳ ಹಾಲು ಸಹಕಾರ ಮಹಾಮಂಡಳಗಳು ತಯಾರಿಸುವಂತ ವಿವಿಧ ಬ್ರಾಂಡ್ಗಳ ಹಾಲು ಉತ್ಪಾದನೆಗಳನ್ನ ಮಾರಾಟ ಮಾಡುವುದು ಇವೆಷ್ಟು ಈ ಮಹಾಮಂಡಳದ ಪ್ರಮುಖ ಉದ್ದೇಶಗಳು ಈ ಮಹಾಮಂಡಳ ಅಂದ್ರೆ ಎನ್ ಸಿ ಡಿ ಎಫ್ಐನ ಪ್ರಸ್ತುತ ಅಧ್ಯಕ್ಷರು ಶ್ರೀ ಮಂಗಲ್ ಜೀತ್ ರಾಯನ್ ಅದಾರ ನೆಕ್ಸ್ಟ್ ವ್ಯವಸ್ಥಾಪಕ ನಿರ್ದೇಶಕರು ಕಿಶೋರ್ ಸುಪೇರ್ಕರ್ ಅವರು ಅದಾರ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿಶೋರ್ ಸುಪೇ ಸುಪೇಕರ್ ಅವರು ಇರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಿಂದ ಈ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ಇದಿಷ್ಟು ಎನ್ ಸಿ ಡಿ ಎಫ್ ಐ ಮಹಾಮಂಡಳಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಐದನೇ ಪ್ರಶ್ನೆ ದನದ ಹಾಲು ಮತ್ತು ಕೆನೆ ಉತ್ಪನ್ನಗಳ ಮಿಶ್ರಣವನ್ನು ಲ್ಯಾಕ್ಟಿಕ್ ಆಮ್ಲ ಉತ್ಪಾದಿಸುವ ಬ್ಯಾಕ್ಟೀರಿಯಾದೊಂದಿಗೆ ಬೆಳೆಸುವ ಪರಿಣಾಮವಾಗಿ ಉಂಟಾದ ಹಾಲಿನ ಉತ್ಪನ್ನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಏನು ಕೇಳಂದ್ರೆ ದನದ ಹಾಲು ಮತ್ತು ಕೆನೆ ಉತ್ಪನ್ನಗಳನ್ನು ಮಿಶ್ರಣ ಮಾಡಿ ಒಂದು ಲ್ಯಾ ಲ್ಯಾಕ್ಟಿಕ್ ಆಮ್ಲ ಉತ್ಪಾದಿಸುವಂತ ಬ್ಯಾಕ್ಟೀರಿಯಾವನ್ನ ಆ ಮಿಶ್ರಣದೊಳಗೆ ಉಪಯೋಗಿಸಿ ಒಂದು ಹಾಲಿನ ಉತ್ಪನ್ನವನ್ನು ರೆಡಿ ಮಾಡಲಾಗ್ತದ ಆ ಹಾಲಿನ ಉತ್ಪನ್ನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸಿ ಯೋಗರ್ಟ್ ಯೋಗರ್ಟ್ ಅಂತಂದ್ರೆ ನಥಿಂಗ್ ಬಟ್ ಮೊಸರು ಕರ್ಡ್ ಈ ಡೈರಿ ಒಳಗೆ ಸಂಸ್ಕರಿಸಿ ತಯಾರಿಸಿರ್ತಕ್ಕಂಥ ಮೊಸರು ಆಮೇಲೆ ನಾರ್ಮಲ್ ಮೊಸರು ಅಂದ್ರೆ ಯೋಗರ್ಟ್ ಆಮೇಲೆ ಮೊಸರಿಗೆ ಡಿಫ್ರೆನ್ಸ್ ಏನು ಅಂತಂದ್ರೆ ಮನೆಯೊಳಗೆ ಮೊಸರು ನೋಡ್ರಿ ಹಾಲನ್ನು ಕಾಯಿಸ್ತಾರ ಕಾಯಿಸಿದ ಮೇಲೆ ಇನ್ನು ಉಗುರು ಬೆಚ್ಚಗೆ ಹಾಲು ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎರಡು ಹನಿಯಷ್ಟು ಮೊಸರು ಹಾಕ್ತಾರೆ ಇಲ್ಲಾಂದ್ರೆ ಈ ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಾಗಲಿ ಆಮೇಲೆ ಲ್ಯಾಕ್ಟಿಕ್ ಹಾಲು ಹಾಲು ಲ್ಯಾಕ್ಟಿಕ್ ಆಮ್ಲ ಉತ್ಪಾದಿಸುವಂಥ ಬ್ಯಾಕ್ಟೀರಿಯಾಗಳಾಗ್ಲಿ ಬಳಕೆ ಮಾಡುವಂಗಿಲ್ಲ ಜಸ್ಟ್ ಈ ರೀತಿ ಲೆಮನ್ ಜ್ಯೂಸ್ ಅಥವಾ ಒಂದೆರಡು ತೊಟ್ಟು ಮೊಸರನ್ನು ಹಾಕುದ್ರ ಮೂಲಕ ಮೊಸರನ್ನ ಮಾಡಲಾಗ್ತದೆ ಆದ್ರೆ ಯೋಗರ್ಟ್ ಯೋಗರ್ಟ್ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಬಳಕೆಯಿಂದ ತಯಾರನ್ನ ಮಾಡಲಾಗ್ತದೆ ಈ ಯೋಗರ್ಟ್ ಯಾವ ರೀತಿ ತಯಾರು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣವಾದಂತ ಮಾಹಿತಿಯನ್ನು ನೋಡ್ಕೊಳ್ಳಂ ಯೋಗರ್ಟ್ ಹಾಲಿನ ಬ್ಯಾಕ್ಟೀರಿಯಾ ಹುದುಗುವಿಕೆಯಿಂದ ಉತ್ಪತ್ತಿಯಾಗುವ ಆಹಾರ ಇದು ಯೋಗಾಟ್ ತಯಾರಿಸಲು ಬಳಸುವ ಬ್ಯಾಕ್ಟೀರಿಯಾವನ್ನ ಯೋಗರ್ಟ್ ಸಂಸ್ಕೃತಿಗಳು ಅಂತ ಕರೆಯಲಾಗ್ತದೆ ನೆನಪಿಟ್ಕೊಳ್ರಿ ಯೋಗರ್ಟ್ ತಯಾರಿಸ್ಲಾಕ್ ಏನು ಬ್ಯಾಕ್ಟೀರಿಯಾಗಳು ಬಳಕೆ ಮಾಡಲಾಗ್ತದಲ್ಲ ಅದನ್ನು ಯೋಗರ್ಟ್ ಸಂಸ್ಕೃತಿಗಳು ಅಂತ ಕರೆಯಲಾಗ್ತದ ಲ್ಯಾಕ್ಟೋಬಾಸಿಲಸ್ ಡೆಲ್ಬುರ್ಕಿ ಉಪವರ್ಗದ ಬಲ್ಗೇರಿಕಸ್ ಮತ್ತು ಸ್ಟೆಪ್ಟೋ ಸ್ಟೆಪ್ಟೋಕೋಕಸ್ ಥರ್ಮೋಫಿಲಸ್ ಬ್ಯಾಕ್ಟೀರಿಯಾ ಸಂಸ್ಕೃತಿಯನ್ನು ಬಳಸಿಕೊಂಡು ಅನ್ನು ಉತ್ಪಾದನೆ ಮಾಡಲಾಗ್ತದೆ ಯೋಗ ಎರಡು ಬ್ಯಾಕ್ಟೀರಿಯಾಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಲಾಗ್ತದ ಆ ಬ್ಯಾಕ್ಟೀರಿಯಾಗಳು ಯಾವ್ಯಾವ್ರಿ ಬಲ್ಗೇರಿಕಸ್ ಮತ್ತು ಸ್ಟೆಪ್ಟೋಕೋಕಸ್ ಥರ್ಮೋಪಿಲಸ್ ಈ ಎರಡು ಬ್ಯಾಕ್ಟೀರಿಯಾಗಳನ್ನು ಬಳಸಿಕೊಂಡು ಈ ಯೋಗಾಟ್ ಉತ್ಪಾದನೆ ಮಾಡಲಾಗ್ತದ ಈ ಎರಡು ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೋಬಾಸಿಲಸ್ ಡೆಲ್ಬ್ರುಕಿ ಉಪವರ್ಗಕ್ಕೆ ಸೇರಿದವ ಆಗಿರ್ತವೆ ಮೊಸರು ಒಂದು ಸುಸಂಸ್ಕೃತ ಡೈರಿ ಉತ್ಪನ್ನ ಆ್ಯಕ್ಚುಲಿ ಇದು ಯೋಗಾಟ್ ಅಂತ ಬರ್ಬೇಕಿಲ್ಲಿ ಯೋಗ ಒಂದು ಸುಸಂಸ್ಕೃತ ಡೌರಿ ಡೈರಿ ಉತ್ಪನ್ನವಾಗಿರ್ತಕ್ಕಂಥದ್ದು ಈ ಯೋಗಾಟ್ ಮೂರು ಪಾಯಿಂಟ್ ಎರಡು ಐದು ಪ್ರತಿಶತ ನಷ್ಟು ಕೊಬ್ಬನ್ನ ಅಂದ್ರೆ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕೊಬ್ಬು ಆಮೇಲೆ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಅಂದ್ರೆ ಏನಂತ ಆಗ್ಲೇ ಹೇಳಿದೆ ನಾನು ಆ ಎಸ್ ಎನ್ ಎಫ್ ಅನ್ನು ಹೊಂದಿರತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಅಂಡರ್ಲೈನ್ ಮಾಡ್ಕೊಡ್ರಿ ಈ ಯೋಗರ್ಟ್ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕೊಬ್ಬು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಎಸ್ ಎನ್ ಎಫ್ ಅನ್ನ ಹೊಂದಿರತಕ್ಕಂಥದ್ದು ಹಾಲಿಗೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾವನ್ನ ಸೇರಿಸುವುದರ ಮೂಲಕ ಯೋಗ ತಯಾರು ಮಾಡಲಾಗ್ತದೆ ಸ್ನೇಹಿತರೆ ಇದನ್ನ ನೆನಪಿರ್ಬೇಕು ಸ್ನೇಹಿತರೆ ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿತ್ತು ನೆಕ್ಸ್ಟ್ ಆರನೇ ಪ್ರಶ್ನೆ ಕೆ ಎಂ ಎಫ್ ಇದರ ಮುಖ್ಯ ಡೈರಿ ಮದರ್ ಡೈರಿಯನ್ನು ರಂದು ಸ್ಥಾಪಿಸಲಾಯಿತು ಪ್ರಶ್ನೆ ಏನೈತ್ರಿ ಮದರ್ ಡೈರಿಯನ್ನು ಯಾವ ವರ್ಷದಂದು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಮದರ್ ಡೈರಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಈ ಮದರ್ ಡೈರಿಯ ಬಗ್ಗೆ ಮಾಹಿತಿ ನೋಡೋದಾದ್ರೆ ಮದರ್ ಡೈರಿ ಎಲ್ಲ ಹಂಕದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ಹಾಲು ಮಹಾಮಂಡಳಿಯ ಒಂದು ಪ್ರತಿಷ್ಠಿತ ಡೈರಿ ಇದು ಮದರ್ ಡೈರಿ ಕರ್ನಾಟಕ ಹಾಲು ಮಹಾಮಂಡಳಿಯ ಒಂದು ಪ್ರತಿಷ್ಠಿತ ಡೈರಿ ಇದು ತನ್ನ ಸ್ವಯಂಚಾಲಿತ ಹಾಲು ಮಾರಾಟ ವ್ಯವಸ್ಥೆಯ ಮೂಲಕ ನಗರದ ಗ್ರಾಹಕರಿಗೆ ಹಾಲನ್ನು ಸರಬರಾಜು ಮಾಡಲು ಅಂದ್ರೆ ಹಾಲನ್ನು ಸಪ್ಲೈ ಮಾಡುವುದಕ್ಕಾಗಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ಮದರ್ ಡೈರಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಎರಡು ಲಕ್ಷ ಲೀಟರ್ ಸಂಸ್ಕರಣಾ ಸಾಮರ್ಥ್ಯದೊಂದಿಗೆ ಈ ಮದರ್ ಡೈರಿಯನ್ನು ಪ್ರಾರಂಭಿಸಲಾಗಿತ್ತು ಪ್ರಸ್ತುತ ಈ ಡೈರಿ ದಿನಂಪ್ರತಿ ಏಳು ಲಕ್ಷ ಲೀಟರ್ ಹಾಲನ್ನು ಸಂಸ್ಕರಿಸ ಸಂಸ್ಕರಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಈ ಡೈರಿ ಸಕ್ಕರೆ ರಹಿತ ಐಸ್ ಕ್ರೀಮ್ ಒಳಗೊಂಡಂತೆ ದಿನಾಲು ಹದಿನೈದು ಸಾವಿರ ಲೀಟರ್ ಗಳಷ್ಟು ಮೂವತ್ತಕ್ಕಿಂತ ಹೆಚ್ಚಿನ ವಿವಿಧ ರೀತಿಯ ಐಸ್ ಕ್ರೀಮ್ಗಳನ್ನು ಅನೇಕ ಪ್ಯಾಕ್ಗಳಲ್ಲಿ ತಯಾರಿಸುವ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದು ಗುಜರಾತ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ಗಾಗಿ ಅಮೂಲ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅನ್ನು ಸಹ ಉತ್ಪಾದಿಸಿ ಕೋ ಪ್ಯಾಕಿಂಗನ್ನು ಈ ಡೈರಿ ಮಾಡ್ತಾ ಈ ಎರಡು ಮೂರು ಪಾಯಿಂಟ್ಸ್ ರಿಪೀಟ್ ಆಗ್ಯಾವೆ ಸ್ನೇಹಿತರೆ ನೆಕ್ಸ್ಟ್ ಮದರ್ ಡೈರಿಯು ವಿನೂತನ ಮಾದರಿಯ ಮಳಿಗೆಗಳನ್ನು ನಿರ್ಮಿಸಿದ್ದು ಸುಮಾರು ಐವತ್ತಕ್ಕೂ ಮೀರಿದ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತಾ ಇರ್ತಾವೆ ಈ ಮಾರಾಟ ಮಳಿಗೆಗಳನ್ನು ನಂದಿನಿ ಮಿಲ್ಕ್ ಶಾಪಿ ಅಂತ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಮಾರಾಟಗಾರರಿಗೆ ಹಾಗೂ ಗ್ರಾಹಕರಿಗೆ ತಪ್ಪದೆ ನಿರಂತರವಾಗಿ ಹಾಲನ್ನು ಸಪ್ಲೈ ಮಾಡುವುದಕ್ಕಾಗಿ ಬೆಂಗಳೂರು ನಗರದಲ್ಲಿ ನಾಲ್ಕು ಆಯಾಕಟ್ಟಿನ ಸ್ಥಳಗಳಲ್ಲಿ ವಾಕಿನ್ ಕೋಲ್ಡ್ ಸ್ಟೋರ್ಗಳನ್ನು ಸ್ಥಾಪಿಸಲಾಗಿರ್ತಕ್ಕಂಥದ್ದು ಈ ವ್ಯವಸ್ಥೆಯ ಮೂಲಕ ನಿಯತವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಬೇಕಾದ ಪೂರ್ವ ಅಗತ್ಯತೆಯನ್ನು ಪೂರೈಸಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದಿಷ್ಟು ಮದರ್ ಡೈರಿಯ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ಹಾಲು ಉತ್ಪಾದಕರ ಸಹಕಾರ ಸಂಘವು ಮೊದಲು ನೋಂದಣಿಯಾದ ವರ್ಷ ಇಲ್ಲಿ ಪ್ರಶ್ನೆಗೆ ಈ ಆಪ್ಷನ್ಸ್ ಎಲ್ಲನೂ ತಪ್ಪದವ ಸ್ನೇಹಿತರೆ ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಮ್ದು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಪ್ರಥಮ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ನೋಂದಣಿ ಮಾಡಲಾಯಿತು ರಿಜಿಸ್ಟ್ರೇಷನ್ ಮಾಡಲಾಗಿತ್ತು ಸ್ನೇಹಿತರೆ ಈ ಸಹಕಾರ ಸಂಘಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬಗ್ಗೆ ನೋಡೋಣ ಮೊದಲ ಡೈರಿ ಸಹಕಾರ ಸಂಘವನ್ನು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನೋಂದಾಯಿಸಲಾಯಿತು ಭಾರತದಲ್ಲಿ ಮೊಟ್ಟ ಮೊದಲ ಡೈರಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅಲಹಾಬಾದ್ ರಾಜ್ಯದಲ್ಲಿ ನೋಂದಣಿ ಮಾಡಲಾಯಿತು ಈ ಡೈರಿಯನ್ನು ಕಾತ್ರ ಸಹಕಾರಿ ಡೈರಿ ಸೊಸೈಟಿ ಅಂತ ಕರೆಯಲಾಗಿತ್ತು ಈ ಡೈರಿಯನ್ನು ಕಾತ್ರ ಸಹಕಾರ ಡೈರಿ ಸೊಸೈಟಿ ಅಂತ ಕರೆಯಲಾಗಿತ್ತು ಅಂದ್ರ ಭಾರತದ ಮೊಟ್ಟ ಮೊದಲ ಡೈರಿ ಸಹಕಾರ ಸಂಘ ಯಾವುದು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಕಾತ್ರ ಸಹಕಾರ ಡೈರಿ ಸೊಸೈಟಿ ಅಂತ ಉತ್ತರವನ್ನ ಟಿಕ್ ಹಾಕಬೇಕಾಗ್ತದೆ ನೆನಪಿರ್ಲಿ ನಂತರ ಕಲ್ಕತ್ತಾ ಸಹಕಾರಿ ಹಾಲು ಒಕ್ಕೂಟವನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನೋಂದಾವಣಿ ಮಾಡಲಾಯ್ತು ಅದಾದ ನಂತರ ಮದ್ರಾಸ್ ಹಾಲು ಸರಬರಾಜು ಒಕ್ಕೂಟವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹತ್ತೊಂಬತ್ ನೂರ ಐದರಲ್ಲಿ ಕೊಡಗು ಜಿಲ್ಲೆಯ ಕುಡಿಗೆಯಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆ ಎಂಬ ಸ್ಥಳದಲ್ಲಿ ಕರ್ನಾಟಕದ ಮೊದಲ ಡೈರಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಇಲ್ಲಿ ನೀವು ಭಾಳ ಗಮನ ಇಟ್ಟು ಕೇಳಬೇಕ್ರಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಕರ್ನಾಟಕದ ಮೊದಲ ಡೈರಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನೋಂದಣಿ ಯಾವಾಗ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಆದರೆ ಈ ಕೊಡಗು ಜಿಲ್ಲೆಯ ಕುಡಿಗೆಯಲ್ಲಿ ಏನು ಸ್ಥಾಪನೆ ಮಾಡಿದ್ರಲ್ಲ ಈ ಡೈರಿ ಇದು ನೋಂದಣಿ ಮಾಡಿರಲಿಲ್ಲ ಸ್ನೇಹಿತರೆ ಜಸ್ಟ್ ಸ್ಥಾಪನೆ ಮಾಡಿ ಈ ಡೈರಿಯ ಮೂಲಕ ಹಾಲನ್ನು ಸಪ್ಲೈ ಮಾಡಲಾಗ್ತಿತ್ತು ನೋಂದಣಿ ಮಾಡಿರಲಿಲ್ಲ ಅದಕ್ಕಾಗಿ ಈ ಪ್ರಶ್ನೆ ಏನು ಕೇಳ್ಯಾರ ಅಂತ ನೋಡ್ಬೇಕಾಗ್ತದೆ ಏನು ನೋಂದಣಿ ಅಂತ ಕೇಳಾರೋ ಯಾವುದೇ ಒಂದು ಸಹಕಾರ ಸಂಘವನ್ನು ನೋಂದಣಿ ಯಾವಾಗ ಮಾಡಿದ್ದಾರೆ ಅಂತ ಕೇಳಲಾಗ್ಯದೋ ಅಥವಾ ಯಾವಾಗ ಸ್ಥಾಪನೆ ಮಾಡಲಾಗ್ಯದೋ ಅಂತ ಕೇಳಲಾಗ್ಯದೋ ಇದು ನೀವು ಭಾಳ ಗಮನವಿಟ್ಟು ಪ್ರಶ್ನೆಯನ್ನು ಓದಬೇಕಾಗ್ತದೆ ಇಲ್ಲಿ ನೋಡ್ರಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮೊದಲು ಸ್ಥಾಪನೆಯಾದ ವರ್ಷ ಅಂದ್ರೆ ಮತ್ತೆ ಇಲ್ಲಿ ಹತ್ತೊಂಬತ್ತು ಐವತ್ತೈದು ಅಂತ ಉತ್ತರ ಬರ್ತದೆ ಇಲ್ಲಿ ಮೊದಲ ನೋಂದಾಣಿಯಾದ ವರ್ಷ ಅಂತ ಕೇಳೋದ್ರಿಂದ ಹತ್ತೊಂಬತ್ತು ಎಪ್ಪತ್ತೈದು ಉತ್ತರ ಬಂದಿರತಕ್ಕಂಥದ್ದು ಇದು ನೆನಪಿರ್ಬೇಕು ನಿಮಗೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಕೆ ಡಿ ಸಿ ವಿಶ್ವ ಬ್ಯಾಂಕ್ ನಡೆಸ್ತಿರ್ತಕ್ಕಂಥ ಡೈರಿ ಅಭಿವೃದ್ಧಿ ಯೋಜನೆ ಕಾರ್ಯಗತಗೊಳಿಸುವುದಕ್ಕಾಗಿ ಸ್ಥಾಪನೆ ಮಾಡಲಾಯ್ತು ಹತ್ತೊಂಬತ್ ನೂರ ನಾಲ್ಕರಲ್ಲಿ ವಿಶ್ವ ಬ್ಯಾಂಕ್ ನಡೆಸ್ತಿರ್ತಕ್ಕಂಥ ಡೈರಿ ಅಭಿವೃದ್ಧಿಯ ಯೋಜನೆಯನ್ನ ಕಾರ್ಯಗತಗೊಳಿಸುವುದಕ್ಕಾಗಿ ಕೆ ಡಿ ಸಿ ಸಿಯನ್ನು ಸ್ಥಾಪನೆ ಮಾಡಲಾಯಿತು ಕೆ ಡಿ ಸಿ ಅಂದರೆ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಒಂದು ಕಾರ್ಪೊರೇಷನ್ ಸ್ಥಾಪನೆ ಮಾಡಲಾಯ್ತು ನಂತರ ಈ ಕೆ ಡಿ ಸಿ ಸಿಯನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕೆ ಎಮ್ ಎಫ್ ಅಂತ ಮರುನಾಮಕರಣ ಮಾಡಲಾಯಿತು ಕೆ ಎಮ್ ಎಫ್ ಅಂತ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮರುನಾಮಕರಣ ಮಾಡಲಾಯ್ತಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೆನ್ಪಿಡ್ಬೇಕು ನೆಕ್ಸ್ಟ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನೋಡ್ರೆ ವಿಶ್ವ ಬ್ಯಾಂಕಿನ ನೆರವಿನಡಿ ಕರ್ನಾಟಕ ಹೈನುಗಾರಿಕಾ ಅಭಿವೃದ್ಧಿ ಯೋಜನೆ ಜಾರಿ ಆಯಿತು ನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವ ಬ್ಯಾಂಕ್ ನೆರವಿನಡಿ ಕರ್ನಾಟಕ ಹೈನುಗಾರಿಕಾ ಅಭಿವೃದ್ಧಿ ಯೋಜನೆ ಜಾರಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕೆ ಡಿ ಸಿ ಗೆ ಸರ್ಕಾರಿ ಡೇರಿಗಳ ವರ್ಗಾವಣೆ ಆಯ್ತು ಈ ಕೆ ಡಿ ಸಿ ಸಿ ಈ ಕೆ ಡಿ ಸಿ 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 ಸ್ನೇಹಿತರೆ ಈ ಕೆ ಡಿ ಸಿ ಸಿಗೆ ಸರ್ಕಾರದ ಎಲ್ಲ ಡೇರಿಗಳ ವರ್ಗಾವಣೆ ಆದವು ನೆಕ್ಸ್ಟ್ ಹತ್ತೊಂಬತ್ತು ನೂರ ಐದರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಥಮವಾಗಿ ನೋಂದಣಿ ಆಯಿತು ಇದಿಷ್ಟು ಈ ಸಂಘಗಳ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕೆಎಂಎಫ್ ಮೂಲಕ ಕರ್ನಾಟಕ ಸರ್ಕಾರದಿಂದ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಹಾಲು ವಿತರಿಸುವ ಪ್ರತಿಷ್ಠಿತ ಕಾರ್ಯಕ್ರಮ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಡಿ ಕ್ಷೀರಭಾಗ್ಯ ಕೆ ಎಮ್ ಎಫ್ ಕರ್ನಾಟಕ ಸರ್ಕಾರದ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಹಾಲನ್ನು ಕ್ಷೀರಭಾಗ್ಯ ಯೋಜನೆಯ ಅಡಿಯಲ್ಲಿ ಸಪ್ಲೈ ಮಾಡ್ತಾರೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಇದ್ರ ಬಗ್ಗೆ ವಿವರಣೆ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಆಗಸ್ಟ್ ಒಂದು ಎರಡು ಸಾವಿರದ ಹದಿಮೂರರಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದುತ್ತಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಎಲ್ಲ ಮಕ್ಕಳಿಗೆ ಅದರ ಜೊತೆ ಅಂಗನವಾಡಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ನಾನು ಅಂಗನವಾಡಿ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೂ ಕೂಡ ಹದಿನೆಂಟು ಗ್ರಾಮ್ ಹದಿನೆಂಟು ಗ್ರಾಮ್ ಹಾಲಿನ ಪುಡಿಯಲ್ಲಿ ನೂರ ಐವತ್ತು ಗ್ರಾಮ್ ನೂರ ಐವತ್ತು ಮಿಲಿ ಲೀಟ್ರ್ ಸಾರಿ ನೂರ ಐವತ್ತು ಮಿಲಿ ಲೀಟ್ರ್ ಹಾಲನ್ನು ವಾರದಲ್ಲಿ ಐದು ದಿನ ನೀಡುವ ಯೋಜನೆಯನ್ನು ಜಾರಿಗೆ ತಂತು ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಹದಿಮೂರರಂದು ಸನ್ಮಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮಕ್ಕಳಿಗೆ ಹಾಲು ವಿತರಿಸುವ ಮೂಲಕ ಕ್ಷೀರಭಾಗ್ಯ ಯೋಜನೆ ರಾಜ್ಯದಾದ್ಯಂತ ಚಾಲನೆ ನೀಡಲಾಯಿತು ಈ ಕ್ಷೀರಭಾಗ್ಯ ಯೋಜನೆ ಜಾರಿಗೆ ತಂದವರು ಸಿದ್ದರಾಮಯ್ಯರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಈ ಯೋಜನೆಯನ್ನು ಹೊಸಕೋಟೆಯಲ್ಲಿ ಮಕ್ಕಳಿಗೆ ಹಾಲು ವಿತರಿಸುವ ಮೂಲಕ ರಾಜ್ಯದಾದ್ಯಂತ ಚಾಲನೆ ನೀಡಲಾಯಿತು ಈ ಯೋಜನೆಗೆ ಕರ್ನಾಟಕ ಹಾಲು ಮಹಾಮಂಡಳಿ ಅಂದ್ರೆ ಕೆ ಎಮ್ ಎಫ್ ಅಗತ್ಯ ಕೆನೆ ಬರಿನ ಹಾಲಿನ ಪುಡಿಯನ್ನ ಶಾಲಾ ಬಾಗಿಲಿಗೆ ಸರಬರಾಜನ್ನ ಮಾಡಲಾಗ್ತದೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ನಿಮಗೆ ನೆಕ್ಸ್ಟ್ ಮಕ್ಕಳು ಎಷ್ಟ ಶಾಲೆ ಮಕ್ಕಳು ಅರವತ್ನಾಲ್ಕು ಲಕ್ಷ ಅದರ ಅಂಗನವಾಡಿ ನಲ್ವ ನಲ್ವತ್ತು ಲಕ್ಷ ಮಕ್ಕಳ ಅದಾರ ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಲಿನ ಪುಡಿ ಎಷ್ಟು ಕೊಡಬೇಕು ಹದಿನೆಂಟು ಗ್ರಾಮ್ ಹಾಲಿನ ಪುಡಿ ಕೊಡ್ಬೇಕು ಅಂದ್ರೆ ಒಂದು ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಕುಡಿಯೋಕ್ಕಾಗಿ ಕೊಡಬೇಕು ಸೇಮ್ ಅಂಗನವಾಡಿ ಮತ್ತು ಶಾಲೆ ಹುಡುಗರಿಗೆ ಸೇಮ್ ದಿನನಿತ್ಯ ಅಗತ್ಯವಿರುವ ಹಾಲಿನ ಪ್ರಮಾಣ ರೀ ಐದು ಲಕ್ಷ ಲೀಟರ್ ಶಾಲೆಗಳಿಗೆ ಬೇಕು ಮೂರು ಲಕ್ಷ ಲೀಟರ್ ಅಂಗನವಾಡಿಗಳಿಗೆ ಬೇಕು ಒಂದು ಬಾರಿ ಒಂದು ಮಗುವಿಗೆ ತಗಲುವ ವೆಚ್ಚದ ಬಗ್ಗೆ ನೋಡಿದ್ರೆ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಒಂದು ಸರ್ತಿ ಹಾಲು ಕೊಟ್ರಂದ್ರೆ ಎಷ್ಟು ವೆಚ್ಚ ಆಗ್ತದ್ರಿ ಐದು ಪಾಯಿಂಟ್ ಎರಡು ಐದು ರೂಪಾಯಿಗಳ ವೆಚ್ಚವನ್ನು ತಗುಲುತ್ತದೆ ಇದಿಷ್ಟು ಕ್ಷಿರಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಹಸುವಿನ ಹಾಲನ್ನು ಅಲ್ಪಾವಧಿಗೆ ಬಿಸಿ ಮಾಡುವ ಮೂಲಕ ಹಾನಿಕಾರಿಕ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಬಳಸಲಾಗುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ಫಾಶ್ಚರೀಕರಣ ಅಂತ ಕರೀತಾರೆ ಹಸುವಿನ ಹಾಲನ್ನು ಅಲ್ಪಾವಧಿಗೆ ಬಿಸಿ ಮಾಡಿ ಹಾನಿಕಾರಿಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಕ್ಕೆ ಬಳಸ ಬಳಸ್ತಕ್ಕಂಥ ಒಂದು ವಿಧಾನವನ್ನು ಪಾಶ್ಚರೀಕರಣ ಅಂತ ಕರೆಯಲಾಗ್ತದೆ ಸ್ನೇಹಿತರೆ ಈ ಪಾಶ್ಚರೀಕರಣದ ಬಗ್ಗೆ ಆಮೇಲೆ ಈ ಧೈರ್ಯ ಸಂಸ್ಕರಣೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಹಾಲಿನಲ್ಲಿರುವ ಅತಿ ಸೂಕ್ಷ್ಮ ಜೀವಿಗಳನ್ನು ನಿವಾರಿಸ್ಲಿಕ್ಕೆ ಹಾಲನ್ನು ಒಂದು ನಿಗದಿತ ತಾಪಮಾನದಲ್ಲಿ ಕೊಂಚ ಹೊತ್ತು ಕಾಯಿಸಿ ನಂತರ ಅದನ್ನು ತಂಪಾಗಿಸಿ ಶೇಖರಣೆ ಮತ್ತು ಸಾಗಾಣಿಕೆಗಳಿಗೆ ನೀಡಲಾಗ್ತದೆ ಈ ಪ್ರಕ್ರಿಯೆಯನ್ನೇ ಪಾಶ್ಚರೀಕರಣ ಅಂತ ಕರೀಲಾಗ್ತದ ಫ್ರಾನ್ಸ್ನ ವಿಜ್ಞಾನಿ ಲೂಯಿ ಫಾಶ್ಚರ್ ಈ ವಿಧಾನವನ್ನು ಕಂಡಿಡಿದಿರ್ತಕ್ಕಂಥವ್ರು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಹಾಲನ್ನು ಸರಬರಾಜು ಮಾಡೋದಕ್ಕಿಂತ ಮುಂಚೆ ಈ ರೀತಿ ಪಾಶ್ಚರೀಕರಣ ವಿಧಾನವನ್ನು ಕಡ್ಡಾಯವಾಗಿ ಮಾಡ್ತಾರೆ ಸ್ನೇಹಿತರೆ ಪಾಶ್ಚರೀಕರಣದ ನಂತರ ಕೂಡ ಹಾಲು ಕೆಡಬಲ್ದು ಆಶ್ಚರೀಕರಣ ಮಾಡಿದ ನಂತರ ಕೂಡ ಹಾಲು ಕೆಡಬಹುದು ಆದ್ದರಿಂದ ಹಾಲನ್ನ ಶೀತಲ ವಾತಾವರಣದಲ್ಲಿ ಶೇಖರಿಸುವುದು ಬಲು ಅವಶ್ಯ ಅಂದ್ರೆ ಕೋಲ್ಡ್ ವಾತಾವರಣದಲ್ಲಿ ತಂಪಾದ ವಾತಾವರಣದಲ್ಲಿ ಶೇಖರಣೆ ಮಾಡುವುದು ಬಹಳ ಅವಶ್ಯಕತೆ ಸ್ನೇಹಿತರೆ ಶೀತಲ ವಾತಾವರಣದಲ್ಲಿ ಶೇಖರಣೆ ಸಾಧ್ಯವಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಲನ್ನ ಯು ಎಚ್ ಡಿ ಅಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಕಾರವನ್ನ ಮಾಡುವುದರ ಮೂಲಕ ಹಾಲನ್ನು ಸಾಮಾನ್ಯ ವಾತಾವರಣದಲ್ಲಿ ಕೂಡ ಉಳಿಸ್ಕೊಳ್ಬೋದು ಪಾಶ್ಚರೀಕರಣ ಮಾಡಿದ ಮೇಲೆ ಹಾಲು ಕೆಡುವಂತ ಸಂಭವ ಇರ್ತದೆ ಅದಕ್ಕಾಗಿ ಅದು ಶೀತಲ ವಾತಾವರಣದಲ್ಲಿ ಅದನ್ನು ಶೇಖರಣೆ ಮಾಡಬೇಕಾಗ್ತದೆ ಸಂಗ್ರಹಣೆ ಮಾಡಬೇಕಾಗ್ತದೆ ಇನ್ ಕೇಸ್ ಈ ಶೀತಲ ವಾತಾವರಣದಲ್ಲಿ ಶೇಖರಣೆ ಮಾಡಕ್ ಅಥವಾ ಸಂಗ್ರಹಣೆ ಮಾಡೋಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯು ಎಚ್ ಟಿ ಅಂತ ಒಂದು ಸಂಸ್ಕಾರ ಬರ್ತದೆ ಯು ಎಚ್ ಟಿ ಸಂಸ್ಕರಣೆ ಮಾಡೋದು ಅಂದ್ರೆ ಅಲ್ಟ್ರಾ ಹೈ ಟೆಂಪ್ರೇಚರ್ ಸಂಸ್ಕರಣೆ ಮಾಡುವುದರ ಮೂಲಕ ಕೂಡ ಸಾಮಾನ್ಯ ವಾತಾವರಣದಲ್ಲಿ ಕೂಡ ಈ ಹಾಲನ್ನು ಕೆಡದಂತೆ ಉಳಿಸ್ಕೊಳ್ಬಹುದು ಪಾಶ್ಚರೀಕರಣ ಮಾಡುವ ವಿಧಾನದ ಬಗ್ಗೆ ನೋಡೋದಾದ್ರೆ ಹಾಲನ್ನು ಕನಿಷ್ಠ ಅರವತ್ತು ಮೂರು ಡಿಗ್ರಿ ಸೆಂಟಿಗ್ರೇಡ್ನವರೆಗೆ ಕಾಯಿಸಲಾಗ್ತದೆ ಅದೇ ಉಷ್ಣಾಂಶದಲ್ಲಿ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಇರಿಸುವುದು ಈ ಅರವತ್ತು ಮೂರು ಡಿಗ್ರಿ ಸೆಂಟಿಗ್ರೇಡ್ವರೆಗೆ ವರೆಗೆ ಮೂವತ್ತು ನಿಮಿಷಗಳ ಕಾಲ ಕಾಯಿಸಲಾಗ್ತದೆ ಅಥವಾ ಕನಿಷ್ಠ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಂಟಿಗ್ರೇಡ್ವರೆಗೆ ವರೆಗೆ ಕನಿಷ್ಠ ಹದಿನೈದು ಸೆಕೆಂಡ್ಗಳ ಕಾಲ ಕಾಯಿಸ್ಬೋದು ಒಂದು ಆಪ್ಷನ್ ಏನು ಅರವತ್ತು ಮೂರು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಮೂವತ್ತು ನಿಮಿಷಗಳ ಕಾಲವರೆಗೆ ಕಾಯಿಸ್ಬೋದು ಇಲ್ಲಾಂದ್ರೆ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಕನಿಷ್ಠ ಹದಿನೈದು ಸೆಕೆಂಡ್ಗಳ ಕಾಲವಾರ ಕಾಯಿಸ್ಬೋದು ಎರಡರೊಳಗೆ ಯಾವುದಾದ್ರೂ ಒಂದು ವಿಧಾನವನ್ನು ಅನುಸರಿಸ್ಬೋದು ನಂತರ ಕಾಯಿಸಿದ ನಂತರ ತಕ್ಷಣ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕಡಿಮೆ ಉಷ್ಣಾಂಶಕ್ಕೆ ತಂಪುಗೊಳಿಸ್ಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಕಾಯಿಸಿದ ನಂತರ ನಾಲ್ಕು ಡಿಗ್ರಿ ಸೆಂಟಿಗ್ರೇಟ್ ಅಥವಾ ಅದಕ್ಕಿಂತ ಕಡಿಮೆ ಉಷ್ಣಾಂಶಕ್ಕೆ ತಂಪುಗೊಳಿಸುವುದು ಇದು ಏನಂದ್ರೆ ಪಾಶ್ಚರೀಕರಣ ಮಾಡುವ ವಿಧಾನ ನೆಕ್ಸ್ಟ್ ಆಗ್ಲೇ ಹೇಳಿದೆ ನಾನು ಯು ಎಚ್ ಟಿ ಅಂತ ಹೇಳಿದೆ ಯು ಎಚ್ ಟಿ ಸಂಸ್ಕರಣೆ ಮಾಡೋದು ಅಂತ ಯು ಎಚ್ ಟಿ ಅಂದ್ರೆ ಅಲ್ಟ್ರಾ ಅಲ್ಟ್ರಾ ಹೈ ಟೆಂಪರೇಚರ್ ಅಂತ ಇದ್ರ ಫುಲ್ ಫಾರ್ಮ್ ಈ ಯು ಎಚ್ ಡಿ ಹಾಲು ಯಾವ ರೀತಿ ಸಂಸ್ಕರಣೆ ಮಾಡ್ಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಅಲ್ಟ್ರಾ ಹೈ ಟೆಂಪರೇಚರ್ ಅಂದ್ರೆ ಏನಂತರ ಬಗ್ಗೆ ನೋಡೋಣ ಹಾಲನ್ನ ಅತಿ ಹೆಚ್ಚಿನ ಉಷ್ಣಾಂಶಕ್ಕೊಳಪಡಿಸಿ ಸಂಸ್ಕರಣೆ ಮಾಡುವ ವಿಧಾನಕ್ಕೆ ನಾವು ಅಲ್ಟ್ರಾ ಹೈ ಟೆಂಪರೇಚರ್ ಅಂತ ಕರಿತೀವಿ ಹಾಲನ್ನು ಮುಚ್ಚಿದ ವ್ಯವಸ್ಥೆಯಲ್ಲಿಯೇ ಕಾಯಿಸ್ಬೇಕು ಅದು ಅತಿ ಹೆಚ್ಚು ಉಷ್ಣಾಂಶದೊಂದಿಗೆ ಹೋಮೊಜಿನೈಸೇಷನ್ ಅಂದ್ರೆ ಏಕರೂಪೀಕರಣ ಪ್ರಕ್ರಿಯೆಗೆ ಒಳಪಡಿಸ್ಲಾಗ್ತದೆ ಹಾಗೂ ತಂಪಾಗಿಸಿ ಅಸೆಪ್ಟಿಕಲ್ಲಿ ಪ್ಯಾಕಿಂಗ್ ಅನ್ನು ಮಾಡಲಾಗ್ತದೆ ಇವು ವರ್ಡ್ಗಳು ಜಸ್ಟ್ ನೆನಪಿಡ್ರ ಸ್ನೇಹಿತರೆ ಅದು ಏನು ಇದೆ ಇಂಡಿಯಾ ಅಂತಂದ್ರೆ ನೀವು ಕೆದ್ರಕೋತಿ ಹೋಗಬೇಕಾಗ್ತದೆ ಆಮೇಲೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಮ್ದಲ್ಲ ಅದಕ್ಕಾಗಿ ಜಸ್ಟ್ ವರ್ಡ್ಗಳನ್ನು ನೆನಪಿಡ್ರಿ ಹಾಲ್ ಅಲ್ಟ್ರಾ ಹೈ ಟೆಂಪ್ರೇಚರ್ ಅಂದ್ರೆ ನಿಮಗೆ ಗೊತ್ತಾಗಿರ್ಬೇಕು ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ರಿ ಅಷ್ಟ್ ಅಲ್ಟ್ರಾ ಹೈ ಟೆಂಪ್ರೇಚರ್ ಯಾವ ರೀತಿ ಸಂಸ್ಕರಣೆ ಮಾಡ್ಲಾಗ್ತದೆ ಅಂದ್ರೆ ಈ ಹಾಲನ್ನು ಅತಿ ಬಿಸಿ ಮಾಡಿ ಅತಿ ಬಿಸಿ ಮಾಡುವಂಥ ಒಂದು ಸಂಸ್ಕರಣೆ ವಿಧಾನ ಅದು ಅತಿ ಬಿಸಿ ಯಾವ ರೀತಿ ಮಾಡ್ತಾರೆ ಒಂದು ಅತ್ಯಾಧುನಿಕ ಮಷಿನ್ಗಳಿರ್ತಾವ ಆ ಮಷಿನ್ಗಳ ಮೂಲಕ ಅತಿ ಬಿಸಿ ಮಾಡಿ ಏನಪ್ಪ ಅಂದ್ರೆ ಸಂಸ್ಕರಣೆ ಮಾಡ್ಲಾಗ್ತದೆ ಅದು ಒಂದು ವಿಧಾನ ಇದು ಈ ಹಾಲು ಮುಚ್ಚಿದ ವ್ಯವಸ್ಥೆಯಲ್ಲೇ ಕಾಯಿಸಲಾಗ್ತದೆ ಈ ಹಾಲು ಮುಚ್ಚಿದ ವ್ಯವಸ್ಥೆಯಲ್ಲಿ ಕಾಯಿಸಲಾಗ್ತದೆ ಕಾಯಿಸಿದ ನಂತರ ಉಷ್ಣಾಂಶತೆಯೊಂದಿಗೆ ಏನು ಮಾಡ್ಲಾಗ್ತದೆ ಹೋಮೋಜಿನೈಸ್ಡ್ ಅಂದ್ರೆ ಏಕರೂಪೀಕರಣ ಪ್ರಕ್ರಿಯೆಗೆ ಒಳಪಡಿಸಲಾಗ್ತದೆ ಈ ಏಕರೂಪೀಕರಣ ಅಂತಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಏಕರೂಪೀಕರಣ ಪ್ರಕ್ರಿಯೆಗೆ ಒಳಪಡಿಸಲಾಗ್ತದೆ ಒಳಪಡಿಸಿದ ಮೇಲೆ ಆ ಬಿಸಿಯಾಗಿರ್ತಕ್ಕಂಥ ಹಾಲನ್ನು ತಂಪಾಗಿಸಿ ಅಸೆಪ್ಟಿಕಲಿ ಪ್ಯಾಂಕಿಂಗ್ ಅನ್ನು ಮಾಡಲಾಗ್ತದೆ ಅಸೆಫ್ಟಿಕಲಿ ಪ್ಯಾಕಿಂಗ್ ಅನ್ನ ಮಾಡ್ಲಾಗ್ತದೆ ಇದಿಷ್ಟು ನೆನಪಿಡ್ರಿ ಹಾಲನ್ನ ಸಾಮಾನ್ಯವಾಗಿ ಈ ಅಲ್ಟ್ರಾ ಐ ಟೆಂಪ್ರೇಚರ್ ಸಂಸ್ಕರಣೆ ಮಾಡುವಂತ ಸಂದರ್ಭದಲ್ಲಿ ನೂರ ಮೂವತ್ತೈದರಿಂದ ನೂರ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಎರಡರಿಂದ ಐದು ಸೆಕೆಂಡ್ಗಳ ಕಾಲ ಅಥವಾ ಯಾವುದೇ ಇಡುವಳಿ ಇಲ್ಲದೇನೆ ನೇರ ಅಥವಾ ಪರೋಕ್ಷ ತಾಪಮಾನದಲ್ಲಿ ನೇರ ಸ್ಟೀಮ್ ಇಂಜೆಕ್ಷನ್ ಹಾಗೂ ಪುನಃ ಸೋಂಕಾಗುವಿಕೆ ಅಪಾಯವನ್ನು ತೊಡೆದು ಹಾಕಲು ಅಸಫ್ಟಿಕಲಿ ಪದ್ಧತಿಯ ಪ್ಯಾಂಕಿಂಗ್ ಅನ್ನು ಮಾಡಲಾಗ್ತದೆ ಇಲ್ಲಿ ನೀವು ಮೇನ್ ಏನ್ ನೆನ್ಪಿಡ್ಬೇಕ್ರಿ ಅಲ್ಟ್ರಾ ಹೈ ಟೆಂಪರೇಚರ್ ನೂರ ಮೂವತ್ತೈದರಿಂದ ನೂರ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಕಾಯಿಸ್ಲಾಗ್ತದೆ ಎಷ್ಟು ಸೆಕೆಂಡ್ ಅಂದ್ರೆ ಬರೀ ಎರಡರಿಂದ ಐದು ಸೆಕೆಂಡ್ ಗಳ ಮಾತ್ರ ಕಾಯಿಸ್ಲಾಗ್ತದೆ ಕಾಯಿಸಿದ ಮೇಲೆ ಅದನ್ನ ತಂಪು ಮಾಡಲಾಗ್ತದೆ ತಂಪು ಮಾಡಿಸಿದ ಮೇಲೆ ಏಕರೂಪೀಕರಣ ಪ್ರಕ್ರಿಯೆ ಒಳಪಡಿಸ್ಲಾಗ್ತದೆ ಏಕರೂಪಿ ಪ್ರಕ್ರಿಯೆ ಒಳಪಡಿಸಿದ ಮೇಲೆ ಅಸಫ್ಟಿಕಲ್ಲಿ ಪ್ಯಾಕಿಂಗ್ ಅನ್ನ ಇದಿಷ್ಟು ನೆನ್ಪಿಡ್ರಿ ಏಕರೂಪೀಕರಣ ಅಂದ್ರೆ ಏನಂತ ಅನ್ನೋದ್ರ ಬಗ್ಗೆ ನೋಡೋಣ ಹೊಮೊಜಿನೈಜೇಷನ್ ಅಂತ ಬಂತ ಆಗಳೆ ಏಕರೂಪೀಕರಣ ಪ್ರಕ್ರಿಯೆ ಒಳಪಡಿಸಲಾಗ್ತದ ಅಂತ ಹೇಳಿದೆ ಏನ್ ಹಂಗಂದ್ರೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಹೊಮೊಜೈನೈಜೇಷನ್ ಎಂಬುದು ಗ್ರೀಕ್ ಭಾಷೆಯ ಪದ ಇದು ಹೊಮೊಜೆನೈಜೇಷನ್ ಅಂದ್ರೆ ಸಮಾರೂಪದ ಅಂತ ಅರ್ಥ ಸಮಾರೂಪದ ಪದದ ಅರ್ಥ ಹೋಮೋಸ್ ಅಂದ್ರೆ ಅದ ಅಂತ ಅರ್ಥ ಜಿನೋಸ್ ಅಂದ್ರೆ ರೀತಿಯ ಅಂತ ಅರ್ಥ ಅದೇ ರೀತಿಯ ಅಂತ ಅರ್ಥ ಇವೆರಡೂ ಪದಗಳ ಎರಡು ಪದಗಳಿಂದ ಈ ಹೋಮಸ್ ಮತ್ತು ಜಿನೋಸ್ ಎಂಬ ಪದಗಳ ಸಹಾಯದಿಂದ ಈ ಹೋಮೊಜೆನೈಜೇಷನ್ ಪದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಏಕರೂಪೀಕರಣ ಏನದಲ್ಲ ಸ್ನೇಹಿತರೆ ಹಾಲಿನಲ್ಲಿರುವ ಕೊಬ್ಬಿನ ಗೋಳಗಳಂತಹ ಪದಾರ್ಥಗಳನ್ನು ಒಡೆದು ಸಣ್ಣ ಕಣಗಳನ್ನು ಹಾಲಿನ ಉದ್ದಕ್ಕೂ ಸಮಾನವಾಗಿ ವಿತರಿಸುವಂತೆ ಮಾಡುವ ಒಂದು ವ್ಯವಸ್ಥೆ ಇದು ಈ ಪ್ರಕ್ರಿಯೆಯಲ್ಲಿ ಏಕರೂಪೀಕರಣವು ಕೆನೆ ಉತ್ಪನ್ನದ ಮೇಲಕ್ಕೆ ಏರದಂತೆ ತಡೆಯುವ ಮೂಲಕ ಸಾಧಿಸಲ್ಪಡ್ತದೆ ಅದರ ಜೊತೆಗೆ ಡೈರಿಗಳಿಗೆ ಕೊಬ್ಬನ್ನು ಶೋಧಿಸಲು ಮತ್ತು ಎರಡು ಪ್ರತಿಶತ ಒಂದು ಪ್ರತಿಶತ ಮತ್ತು ಕೆನೆ ರಹಿತ ಹಾಲನ್ನು ರಚಿಸಲು ಏಕರೂಪೀಕರಣ ಸುಲಭಗೊಳಿಸ್ತಾ ಸ್ನೇಹಿತರೆ ಇದು ಹೆಂಗಂದ್ರೆ ಹಾಲನ್ನು ಮೇಲಿಂದ ಕೆಳಗೆ ಹಿಂಗೆ ಫುಲ್ ಕಲಿಸೋದಂತಾರಲ್ಲ ಆ ರೀತಿ ಭಾಳ ಜೋರಾಗಿ ಕಲಿಸ್ತಾರೆ ಅದೇ ಒಂದು ಪ್ರಕ್ರಿಯೆಗೆ ಹೋಮೋ ಒಮಜನೈಜೇಷನ್ ಅಂತ ಕರೀತಾರೆ ಸ್ನೇಹಿತರೆ ಏಕರೂಪೀಕರಣ ಅಂತ ಕರೀತಾರೆ ಇದು ಎದಕ್ಕೆ ಮಾಡ್ಲಾಗ್ತದೆ ಅಂತಂದ್ರೆ ಇದು ದೀರ್ಘಕಾಲದವರೆಗೆ ಹಾಲನ್ನ ತಾಜಾ ಮತ್ತು ಏಕರಾಪ್ ಏಕರೂಪವಾಗಿರಿಸ್ತದೆ ಯಾವುದೇ ತೊಂದರೆಗಳಲ್ಲದೆ ವಿವಿಧ ಹಿಂಡುಗಳಿಂದ ಹಾಲನ್ನ ಸಂಯೋಜಿಸ್ಲಾಕ ಅನುವು ಮಾಡಿ ಒಂದರಿಂದ ಎರಡು ಹಸುಗಳ ಹಾಲನ್ನ ಕೂಡಿಸ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ಏಕರೂಪೀಕರಣ ಮಾಡಿದ್ರೆ ಆ ರೀತಿಯ ಸಂಯೋಜನೆ ಮಾಡಬಹುದು ನೆಕ್ಸ್ಟ್ ಜೀರ್ಣಿ ಜೀರ್ಣಿಸಿಕೊಳ್ಳಕ್ಕೆ ಸುಲಭವಾಗ್ತದೆ ಈ ಏಕರೂಪೀಕರಣ ಮಾಡಿಸಿರ್ತಕ್ಕಂಥ ಹಾಲು ಸೇವನೆಯಿಂದ ಜೀರ್ಣ ಜೀರ್ಣಕ್ರಿಯೆನು ಸುಲಭವಾಗ್ತದೆ ನೆಕ್ಸ್ಟ್ ಹಾಲಿನ ರುಚಿ ಮತ್ತು ಬಣ್ಣದ ಸುಧಾರಿಸ್ತದೆ ಅಡುಗೆ ಮತ್ತು ಆಹಾರ ತಯಾರಿಕೆಯಲ್ಲಿ ಬಳಸಲಾಕ ಸಾಧ್ಯವಾಗುವಂತೆ ಮಾಡ್ತದ ದೀರ್ಘಾವಧಿಯ ಶಲ್ಪ ಜೀವಿತಾವಧಿ ಕಾರಣವಾಗ್ತದೆ ದೀರ್ಘಾವಧಿ ಹಾಲನ್ನ ಕೆಡಲಾರ್ದಂಗ ಈ ಒಂದು ವ್ಯವಸ್ಥೆ ನೋಡ್ಕೊಂಡು ಹೋಗ್ತದೆ ಇದಿಷ್ಟು ಏಕರೂಪೀಕರಣ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಕ್ರಿಮಿನಾಶಕ ಹಾಲು ಅಂತ ಐತೆ ಸ್ನೇಹಿತರೆ ಸ್ಟಿರಿಲೈಸ್ಡ್ ಮಿಲ್ಕ್ ಅಂತದ್ದು ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಪಾಶ್ಚರೈಸ್ಡ್ ಹಾಲು ಸತತವಾಗಿ ನೂರ ಇಪ್ಪತ್ತೊಂದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಹದಿನೈದು ನಿಮಿಷಗಳ ಕಾಲ ನಿರಂತರ ಹರಿವಿನಲ್ಲಿ ಕಾಯಿಸಿ ಹರ್ಮೆಟಿಕಲ್ಲಿ ಸೀಲ್ಡ್ ಕಂಟೈನರ್ಗಳಲ್ಲಿ ಅಸೆಪ್ಟಿಕ್ ಕಂಡೀಷನ್ನಲ್ಲಿ ಪ್ಯಾಕ್ ಮಾಡಿ ಕೊಠಡಿ ತಾಪಮಾನದಲ್ಲಿ ಉತ್ಪಾದನೆಯಾದ ದಿನದಿಂದ ಹಾಲಿನ ಮಾದರಿಗನುಗುಣವಾಗಿ ತೊಂಬತ್ತು ದಿನಗಳ ಕಾಲ ಹಾಲು ಕೆಡದೆ ಬಾಳಿಕೆ ಬರುವುದನ್ನು ಖಾತರಿಪಡಿಸಿಕೊಳ್ಳುವ ಒಂದು ಸಂಸ್ಕರಣೆಯೇ ಕ್ರಿಮಿನಾಶಕ ಹಾಲು ಅಥವಾ ಸ್ಟಿರಿಲೈಸ್ಡ್ ಮಿಲ್ಕ್ ಅಂತ ಕರೆಯಲಾಗ್ತದೆ ಈ ಸಂಸ್ಕರಣೆ ವ್ಯವಸ್ಥೆಯೊಳಗೆ ಈ ಸಂಸ್ಕರಣೆಯ ವಿಧಾನದಲ್ಲಿ ಪಾಶ್ಚರೈಸ್ಡ್ ಮಾಲ್ ಪಾಶ್ಚರೈಸ್ ಮಾಡಿರ್ತಕ್ಕಂಥ ಹಾಲನ್ನು ಮತ್ತು ನೂರ ಇಪ್ಪತ್ತೊಂದು ಡಿಗ್ರಿಗೆ ಬಿಸಿ ಮಾಡಲಾಗ್ತದ ಹದಿನೈದು ನಿಮಿಷಗಳ ಕಾಲ ಬಿಸಿ ಮಾಡಲಾಗ್ತದ ಬಿಸಿ ಮಾಡಿ ಹಾರ್ಮೆಟಿಕಲ್ಲಿ ಸೀಲ್ಡ್ ಕಂಟೈನರ್ನಲ್ಲಿ ಅಸಫ್ಟಿಕ್ ಅಸಫ್ಟಿಕ್ ಕಂಡೀಷನ್ನಲ್ಲಿ ಪ್ಯಾಕ್ ಅನ್ನ ಮಾಡಲಾಗ್ತದೆ ಪ್ಯಾಕನ್ನು ಮಾಡಿ ಒಂದು ಸಾಮಾನ್ಯ ಕೊಠಡಿಯಲ್ಲಿ ಸಂಗ್ರಹಣೆ ಮಾಡಲಾಗ್ತದೆ ಈ ಸ್ಟಿಮಿರೈಸ್ಡ್ ಮಿಲ್ಕ್ ತೊಂಬತ್ತು ದಿನಗಳ ಕಾಲ ಶೇಖರಣೆ ಮಾಡಿಡ್ಬಹುದು ಸ್ನೇಹಿತರೆ ತೊಂಬತ್ತು ದಿನಗಳ ಕಾಲ ಈ ಹಾಲು ಕೆಡಲ ಕೆಡಂಗಿಲ್ಲ ಅದಕ್ಕಾಗಿ ಈ ಕ್ರಿಮಿನಾಶಕ ಹಾಲನ್ನ ಸಂಸ್ಕರಣೆ ಮಾಡಲಾಗ್ತದೆ ನೆಕ್ಸ್ಟ್ ಹುದುಗುವಿಕೆ ಅಂತ ಇನ್ನೊಂದು ಐತಿ ಸ್ನೇಹಿತರೆ ಅಂದ್ರೆ ಪರ್ಮಂಟೇಶನ್ ಅಂತ ಕರೀತಾರೆ ಇದಕ್ಕೆ ಪರ್ಮಂಟೇಶನ್ ಅಂತ ಕರಿತಾರೆ ಇದಕ್ಕೆ ಸ್ವಲ್ಪ ಇಂಗ್ಲಿಷ್ ನಲ್ಲಿ ವರ್ಡ್ ಡಿಫಿಕಲ್ಟ್ ಅದಾವ ಸ್ನೇಹಿತರೆ ಉಚ್ಚಾರಣೆ ಮಾಡುವಲ್ಲಿ ಏನಾದರೂ ತಪ್ಪು ಆಗಿರೋ ಆದ್ರೂ ಆಗ್ತಿರ್ತಾವ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಲಾಸಿಂದ ಓದ್ಕೊಳ್ರಿ ಪರ್ಮಂಟೇಷನ್ ಅಂದ್ರೆ ಹುದುಗುವಿಕೆ ಹಾಲಿನ ಹುದುಗುವಿಕೆಯನ್ನ ಬ್ಯಾಕ್ಟೀರಿಯಾ ಮೂಲಕ ನಡೆಸಲಾಗ್ತದೆ ಹಾಲಿನ ಹುದುಗುವಿಕೆ ಅಂತ ಒಂದು ಪ್ರೊಸೆಸ್ ಅದಲ್ಲ ಸಂಸ್ಕರಣೆ ಅದಲ್ಲ ಇದನ್ನ ಬ್ಯಾಕ್ಟೀರಿಯಾ ಮೂಲಕ ನಡೆಸಲಾಗ್ತದೆ ಲ್ಯಾಕ್ಟೋಬಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಸಹಾಯದಿಂದ ಹಾಲಿನ ಹುದುಗುವಿಕೆಯನ್ನ ನಡೆಸಲಾಗ್ತದೆ ಹಾಲನ್ನು ಹುದುಗಿಸುವ ಬ್ಯಾಕ್ಟೀರಿಯಾವನ್ನು ಹೊಂದಿರುವ ಇನಾಕ್ಯುಲಮ್ನೊಂದಿಗೆ ಹಾಲನ್ನು ಬೆರೆಸುವ ಮೂಲಕ ಇದನ್ನು ಮಾಡಲಾಗ್ತದೆ ಅದರ ವಿನ್ಯಾಸವನ್ನು ದ್ರವದಿಂದ ಅರೆ ಘನ ಅಥವಾ ಘನಕ್ಕೆ ಬದಲಾಯಿಸ್ಲಾಗ್ತದೆ ಇದು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜಿಸ್ತದೆ ಮತ್ತು ಆದ್ದರಿಂದ ಅದನ್ನು ಮೊಸರಾಗಿ ಪರಿವರ್ತನೆ ಮಾಡ್ತದೆ ಮೊಸರು ಜೊತೆಗೆ ಮೊಸರ ಜೊತೆಗೆ ಚೀಸ್ ಪನ್ನೀರ್ ಮುಂತಾದ ಅನೇಕ ಹಾಲಿನ ಉತ್ಪನ್ನಗಳನ್ನು ತಯಾರಿಸ್ಲಿಕ್ಕೆ ಹಾಲನ್ನು ಒದಗಿಸ್ಲಾಗ್ತ ಸ್ನೇಹಿತರೆ ಇದಿಷ್ಟು ಹಾಲಿನ ಉದಗಿಸುವಿಕೆ ಅಥವಾ ಪರ್ಮೆಂಟೇಶನ್ ಬಗ್ಗೆ ಮಾಹಿತಿ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ಹಾಲಿನಲ್ಲಿರುವ ಪ್ರಧಾನ ಪ್ರೋಟೀನ್ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಡಿ ಕ್ಯಾಸಿನ್ ಹಾಲಿನಲ್ಲಿರುವ ಪ್ರಧಾನ ಪ್ರೋಟೀನ್ ಕ್ಯಾಸಿನ್ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದ್ರೆ ಕ್ಯಾಸಿನ್ ಮತ್ತು ಹಾಲಡುಕು ಪ್ರೋಟೀನ್ ಅದಾವಲ್ಲ ಏನದವಲ್ಲ ಸ್ನೇಹಿತರೆ ಇವೆರಡು ಪ್ರೋಟೀನ್ಗಳು ಹಾಲಿನ ಪ್ರಮುಖ ಪ್ರೋಟೀನ್ಗಳು ಒಂದು ಕ್ಯಾಸಿನ್ ಇನ್ನೊಂದು ಹಾಲಡುಕು ಪ್ರೋಟೀನ್ ವೇ ಪ್ರೋಟೀನ್ ಅಂತ ಕರೀತಾರೆ ಇವೆರಡು ಹಾಲಿನ ಪ್ರಮುಖ ಪ್ರೋಟೀನ್ಗಳು ಗೋವಿನ ಹಾಲಿನಲ್ಲಿರುವ ಒಟ್ಟು ಪ್ರೋಟೀನ್ ನ ಸರಿಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ಕ್ಯಾಸಿನ ಒಳಗೊಂಡಿರ್ತದೆ ಮತ್ತು ಇಪ್ಪತ್ತು ಪರ್ಸೆಂಟ್ನಷ್ಟು ಹಾಲಡುಕು ಪ್ರೋಟೀನ್ ಒಳಗೊಂಡಿರ್ತದೆ ಇದು ನೆನ್ಪಿಡ್ಬೇಕು ಸ್ನೇಹಿತರೆ ಇದು ಇದೊಂದು ಇಂಗ್ಲಿಷ್ ಐತಿ ನೋಡಿಸ್ ಇದ್ರೆ ಟ್ರಾನ್ಸ್ಲೇಟ್ ಮಾಡಿ ಮೆನ್ಷನ್ ಮಾಡಿರ್ತಕ್ಕಂಥ ನೆಕ್ಸ್ಟ್ ಪೋಷಕಾಂಶಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಹಾಲಿನಲ್ಲಿ ಏನೇನು ಪೋಷಕಾಂಶಗಳು ಇರ್ತಾವ ಅಂತ ಬಗ್ಗೆ ನೋಡೋಣ ಹಾಲಿನಲ್ಲಿರುವ ಪೋಷಕಾಂಶಗಳು ಪ್ರಾಣಿಯಿಂದ ಪ್ರಾಣಿಗೆ ಬದಲಾಗಿರ್ತಾವ ಎಲ್ಲಾ ಪ್ರಾಣಿಗಳಲ್ಲಿ ಸೇಮ್ ಪೋಷಕಾಂಶಗಳು ಇರಂಗಿಲ್ಲ ಹಾಲಿನಲ್ಲಿರುವ ಪ್ರೋಟೀನ್ಗಳ ವಿಧ ಆಮೇಲೆ ಪ್ರಮಾಣ ಕೊಬ್ಬು ಶರ್ಕರ ವಿಟಮಿನ್ಗಳ ಬಗೆಗಳು ಖನಿಜ ಹಾಲಿನಿಂದ ಹಾಲಿಗೆ ಬದಲಾಗ್ತಾವ ಹಾಲಿನಲ್ಲಿರ್ತಕ್ಕಂಥ ಪ್ರೋಟೀನ್ ಆಗಿರ್ಬೋದು ಆಮೇಲೆ ಪ್ರಮಾ ಆಮೇಲೆ ಕೊಬ್ಬಾಗಿರ್ಬೋದು ವಿಟಮಿನ್ ಆಗಿರ್ಬೋದು ಶರ್ಕಗಳಾಗಿರ್ಬೋದು ಖನಿಜಗಳಾಗಿರ್ಬೋದು ಒಂದು ಪ್ರಾಣಿಯ ಹಾಲಿನಿಂದ ಇನ್ನೊಂದು ಪ್ರಾಣಿಯ ಹಾಲಿಗೆ ಬದಲಾಗ್ತಾ ಇರ್ತಾವೆ ಸ್ನೇಹಿತರೆ ಮಾನವ ಸ್ತ್ರೀಯ ಹಾಲಿನಲ್ಲಿ ಮಾನವ ಸ್ತ್ರೀಯ ಹಾಲಿನಲ್ಲಿ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಪ್ರೋಟೀನ್ ಇರ್ತದೆ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಕೊಬ್ ಇರ್ತದೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಲ್ಯಾಕ್ಟೋಸ್ ಇರ್ತದೆ ಪ್ರತಿ ಒಂದು ನೂರು ಗ್ರಾಮ್ ಹಾಲು ಎಪ್ಪತ್ತೇಳು ಕಿಲೋ ಗ್ಯಾಲರಿಯಷ್ಟು ಚೈತನ್ಯವನ್ನು ಒದಗಿಸ್ತದೆ ಸ್ನೇಹಿತರೆ ನೆಕ್ಸ್ಟ್ ಹಸಿವಿನ ಹಾಲಿನಲ್ಲಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಬ್ಬು ಇರ್ತದೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಲ್ಯಾಕ್ಟೋಸ್ ಇದ್ದ ಪ್ರತಿ ನೂರು ಗ್ರಾಮ್ ಹಾಲು ಅರವತ್ತಾರು ಕಿಲೋ ಗ್ಯಾಲರಿಗಳಷ್ಟು ಚೈತನ್ಯವನ್ನು ಒದಗಿಸ್ತದೆ ನೆಲದ ಮೇಲಿನ ಸಸ್ತನಿಗಳ ಹಾಲಿಗೆ ಹೋಲಿಸಿದಾಗ ಸೀಲ್ ಮತ್ತು ತಿಮಿಮಿಂಗಲದಂತಹ ಸಾಗರದ ಸಸ್ತನಿಗಳ ಹಾಲಿನ ಕೊಬ್ಬು ಅತ್ಯಧಿಕ ಪ್ರಮಾಣದಲ್ಲಿರ್ತದೆ ಅಲ್ದನೇ ಇತರ ಘನ ಪೋಷಕಾಂಶಗಳು ಸಹ ದೊಡ್ಡ ಪ್ರಮಾಣದಲ್ಲಿ ಇರ್ತಾವೆ ಸ್ನೇಹಿತರೆ ಪೋಷಕಾಂಶಗಳು ಮತ್ತು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾದ ವಿಟಮಿನ್ ಡಿ ಮತ್ತು ಕೆಗಳು ಈ ಹಾಲಿನಲ್ಲಿರ್ತದ ಥೈರಾಯ್ಡ್ ಗ್ರಂಥಿಗೆ ಅತ್ಯವಶ್ಯಕವಾದ ಅಯೋಡಿನ್ ರಕ್ತ ಪರಿಚಲನೆಗೆ ಸಹಕಾರಿಯಾಗುವ ವಿಟಮಿನ್ ಬಿ ಟ್ವೆಲ್ ಮತ್ತು ರಿಬೋಪ್ಲಾವಿನ್ ಅದರ ಜೊತೆಗೆ ದೇಹದಲ್ಲಿ ಶಕ್ತಿಯ ಉತ್ಪಾದನೆಗೆ ಮುಖ್ಯವಾಗಿ ಬೇಕಾಗಿರುವ ವಿಟಮಿನ್ ಬಿ ಬಯೋಟಿನ್ ಮತ್ತು ಪ್ಯಾಂಟೋಥೆನಿಕ್ ಆಮ್ಲ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ವಿಟಮಿನ್ ಎ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ಬೇಕಾಗುವ ಪೊಟ್ಯಾಶಿಯಂ ಮತ್ತು ಮ್ಯಾಗ್ನೇಷಿಯಂ ಕ್ಯಾನ್ಸರ್ ತಡೆಯುವಲ್ಲಿ ಸಹಕರಿಸುವ ಸೆಲೇನಿಯಂ ಮತ್ತು ಲಿನೋಲೆನಿಕ್ ಆಮ್ಲ ಧಾರುಣಾ ಶಕ್ತಿ ಮತ್ತು ನೆನಪಿನ ಶಕ್ತಿಗಳಿಗೆ ಸಹಕಾರಿಯಾಗುವ ಥಯಾಮೈನ್ ಎಂಬ ವಿಟಮಿನ್ ಬಿ ಈ ಎಲ್ಲಾ ವಿಟಮಿನ್ಗಳ ಹಾಲಿನಲ್ಲಿ ಇರ್ತಾವ್ ಸ್ನೇಹಿತರೆ ಈ ಲಾಭಗಳ ಹೊರತಾಗಿಯೂ ಸಂಸ್ಕರಣ ಹೊಂದದ ಹಾಲಿನ ಅತಿಯಾದ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲವೆಂಬ ಅಭಿಪ್ರಾಯ ಇರ್ತಕ್ಕಂಥದ್ದು ಸಂಸ್ಕರಣೆ ಅಂತಂದ್ರೆ ಈ ಡೈರಿ ಒಳಗೆ ಏನು ಸಂಸ್ಕರಣೆ ಮಾಡಿರ್ತಾರಲ್ರಿ ಆ ಸಂಸ್ಕರಣೆ ಮಾಡದೇ ಇರ್ತಕ್ಕಂಥ ಹಾಲು ಏನು ಸೇವನೆ ಮಾಡ್ತೀವಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಭಿಪ್ರಾಯ ಇರ್ತಕ್ಕಂಥದ್ದು ಇದಕ್ಕೆ ಕಾರಣ ಅದರಲ್ಲಿರುವ ಹೆಚ್ಚಿನ ಪ್ರಮಾಣದ ಕೊಬ್ಬಿನಾಂಶ ಅಲ್ಲದೆ ಹಾಲಿನಲ್ಲಿರುವ ಬಿಳಿ ರಕ್ತ ಕಣಗಳ ಬಗ್ಗೆ ಸಾಕಷ್ಟು ವಿವಾದ ಆಹಾರ ವಿಜ್ಞಾನದಲ್ಲಿ ಮತ್ತು ವೈದ್ಯಕೀಯ ವಲಯದಲ್ಲಿ ಇರುವುದು ಈ ಒಂದು ಕಾರಣಕ್ಕಾಗಿ ಈ ಸಂಸ್ಕರಣೆ ಮಾಡದಂತ ಹಾಲನ್ನ ಸೇವನೆ ಮಾಡದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಭಿಪ್ರಾಯ ಇರ್ತಕ್ಕಂಥದ್ದು ನೆಕ್ಸ್ಟ್ ಮಾರುಕಟ್ಟೆ ಹಾಲಿನ ವಿಧಗಳ ಬಗ್ಗೆ ನೋಡಂ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಹಾಲಿನ ವಿಧಗಳ ಬಗ್ಗೆ ನೋಡಮ್ರಿ ಸಾಮಾನ್ಯವಾಗಿ ಇಂದು ಹಾಲು ಸಂಸ್ಕರಣೆಗೊಂಡು ಮೂರು ವಿಧಗಳಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗ್ತದೆ ಮೊದಲನೇ ಅದು ಪೂರ್ಣ ಹಾಲು ಅಂತ ಇದು ಎಲ್ಲಾ ಕೊಬ್ಬನ್ನು ಹಾಗೆಯೇ ಉಳಿಸಿಕೊಳ್ಳಾಗಿರ್ತದೆ ಎಲ್ಲ ಕೊಬ್ಬ ಈ ಹಾಲಿನಾಗ ಎಷ್ಟು ಕೊಬ್ಬ ಅದ ಅಷ್ಟು ಕೊಬ್ಬ ಹಂಗ ಬಿಡ್ತಾರ ಹಂಗ ಬಿಟ್ಟು ಮಾರಾಟದಲ್ಲಿ ಮಾರಾಟ ಮಾಡಲಾಗ್ತದೆ ನೆಕ್ಸ್ಟ್ ಅರೆವಾಸಿ ಕೊಬ್ಬನ್ನು ತೆಗೆದ ಹಾಲು ಇದು ಒಂದು ಫೈವ್ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕೊಬ್ಬ ಈ ಹಾಲಿನಲ್ಲಿ ಕಂಡು ಬರ್ತದೆ ಕೊಬ್ಬು ರಹಿತ ಹಾಲು ಅಂತಂದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೊಬ್ಬುಳ್ಳದು ಅಂದ್ರೆ ಕೊಬ್ಬಿನ ಕೊಬ್ಬು ರಹಿತ ಹಾಲು ಈ ಹಾಲಿನೊಳಗೆ ಕೊಬ್ಬು ಇರಂಗಿಲ್ಲ ಜಸ್ಟ್ ಕಡಿಮೆ ಪ್ರಮಾಣದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ನಷ್ಟು ಕೊಬ್ಬು ಇರ್ತದೆ ಅಲ್ಲದೆ ಇಂದು ರುಚಿಗೆ ಮತ್ತು ವಾಸನೆಗಾಗಿ ಹಾಲಿಗೆ ಹಲವು ಬಗೆಯ ಖಾದ್ಯ ವಸ್ತುಗಳನ್ನು ಸೇರಿಸಲಾಗ್ತದೆ ಇವುಗಳ ಪೈಕಿ ಚಾಕ್ಲೇಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿತ್ತು ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ಹಾಲು ಒಕ್ಕೂಟವನ್ನು ರೂಪಿಸಿದ ಡೈರಿ ಸಹಕಾರ ಸಂಘಗಳಲ್ಲಿ ಮೊದಲನೆಯದು ಪ್ರಾರಂಭವಾದ ವರ್ಷ ನೋಡ್ರಿ ಆಗ್ಲೇ ಹೇಳಿದೆ ನಾನು ಆಗ್ಲೇ ಒಂದು ಪ್ರಶ್ನೆ ಬಂತು ಪ್ರಾರಂಭವಾದ ಸ್ಥಾಪನೆಯಾದ ವರ್ಷ ನೋಂದಣಿಯಾದ ವರ್ಷದೊಳಗೆ ಡಿಫ್ರೆನ್ಸ್ ನೀವು ತಿಳ್ಕೊಳ್ಬೇಕ್ರಿ ಅಂತ ಇಲ್ಲಿ ಪ್ರಶ್ನೆ ಕೇಳೇ ಬಿಟ್ರಿ ನೋಡ್ರಿ ಇಲ್ಲಿ ಕರ್ನಾಟಕದ ಹಾಲು ಒಕ್ಕೂಟವನ್ನು ರೂಪಿಸಿದ ಡೈರಿ ಸಹಕಾರ ಸಂಘಗಳಲ್ಲಿ ಮೊದಲನೆಯ ಡೈರಿ ಸಹಕಾರ ಸಂಘ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ಐವತ್ತೈದು ಕೆಲವು ಬುಕ್ಗಳಲ್ಲಿ ಹತ್ತೊಂಬತ್ತು ನೂರ ಅಂತ ಕೊಟ್ಟಿರ್ತಕ್ಕಂಥದ್ದು ಎದಕ್ಕೆ ಈ ಇಸ್ವಿ ಮೆನ್ಷನ್ ಮಾಡಿರ ಎದಕ್ಕೆ ಈ ಇಸ್ವಿಗೆ ಉತ್ತರವನ್ನು ಟಿಕ್ ಹಾಕಿರ ಅಂತ ನನಗೆ ಇನ್ನೂವರೆಗೆ ತಿಳಿಯಲಿಲ್ಲ ಸ್ನೇಹಿತರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಅನ್ಸ್ಲಾಕು ಇದು ಇದು ಅಲ್ಲ ರೀ ಬುಕ್ಸ್ನಾಗ ಇರ್ತಕ್ಕಂಥದ್ದು ನ ಬುಕ್ಸ್ನಾಗ ಇರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಅದ್ರ ಬಗ್ಗೆ ಮಾಹಿತಿ ಕೂಡ ನೋಡೋಣ ರೀ ಯಾಕೆ ಸರಿ ಅಂತ ಜಸ್ಟಿಫೈ ಮಾಡಬೇಕಲ್ರಿ ಕೆ ಎಂ ಎಫ್ ಅನ್ನ ರೂಪಿಸುವ ಡೈರಿ ಸಹಕಾರಗಳಲ್ಲಿ ಮೊದಲನೆಯದು ಹತ್ತೊಂಬತ್ತು ನೂರ ಐವತ್ತ ಐದರಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಪ್ರಾರಂಭಿಸಲಾಯಿತು ಕೆ ಎಂ ಎಫ್ ಅನ್ನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂದು ವಿಶ್ವ ಬ್ಯಾಂಕ್ ನಡೆಸ್ತಿರ್ತಕ್ಕಂಥ ಡೈರಿ ಅಭಿವೃದ್ಧಿಯ ಯೋಜನೆಯನ್ನ ಕಾರಗತಗೊಳಿಸಲಾ ಸ್ಥಾಪನೆ ಮಾಡಲಾಯಿತು ಆಗ್ಲೇ ಇದು ಕೂಡ ಇನ್ಫಾರ್ಮೇಶನ್ ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ತಕ್ಕಂಥದ್ದನ್ನ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈ ಹೆಸರನ್ನ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೆ ಎಂ ಎಫ್ ಅಂತ ಮರುಕ ನಾಮಕರಣ ಮಾಡಲಾಯಿತು ಇದರಲ್ಲಿ ನೆನ್ಪಿಡಬೇಕಾಗಿರ್ತಕ್ಕಂಥ ಅಂಶ ಕರ್ನಾಟಕದ ಮೊಟ್ಟ ಮೊದಲ ಡೈರಿ ಸಹಕಾರಿ ಸಂಘ ಕೊಡಗು ಜಿಲ್ಲೆಯ ಕುಡಿಗೆಯಲ್ಲಿ ಪ್ರಾರಂಭ ಮಾಡಲಾಯಿತು ಅದು ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭ ಮಾಡಲಾಯಿತು ಇದು ಮೇನ್ ನೆನಪು ಅಂತ ನೆನಪಿಡ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹಸುವಿನ ಹಾಲನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಮಾನವನ ದೇಹದಲ್ಲಿ ಅಗತ್ಯವಿರುವ ಕಿಣ್ವ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಬಿ ಲ್ಯಾಕ್ಟಿಸ್ ಲ್ಯಾಕ್ಟಿಸ್ ಅನ್ನೋದು ಒಂದು ಕಿಣ್ವ ಈ ಮಾನವನ ದೇಹದಲ್ಲಿರ್ತಕ್ಕಂಥ ಕಿಣ್ವ ಈ ಕಿಣ್ವ ಹಸುವಿನ ಹಾಲನ್ನ ಸರಿಯಾಗಿ ಜೀರ್ಣಿಸಿಕೊಳ್ಳಲಕ್ಕೆ ಸಹಾಯವನ್ನ ಮಾಡ್ತದೆ ಇದಕ್ಕೆ ವಿವರಣೆ ನೋಡೋದಾದ್ರೆ ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ ಅನ್ನು ಹೊಂದಿರ್ತವೆ ಸಾಮಾನ್ಯವಾಗಿ ದೇಹವು ಕರುಳಿನ ಕಿಣ್ವ ಲ್ಯಾಕ್ಟೇಸ್ ಸಹಾಯದಿಂದ ಲ್ಯಾಕ್ಟೋಸ್ ಅನ್ನು ಅದರ ಸರಳ ಘಟಕಗಳನ್ನಾಗಿ ವಿಭಜನೆ ಮಾಡ್ತವೆ ಸಾಕಷ್ಟು ಲ್ಯಾಕ್ಟೇಸ್ ಇಲ್ಲದೆ ಒಬ್ಬ ವ್ಯಕ್ತಿ ಲ್ಯಾಕ್ಟೋಸ್ ಹೊಂದಿರುವ ಆಹಾರವನ್ನು ಸೇವಿಸಿದಾಗ ಹೊಟ್ಟೆ ನೋವು ಅತಿಸಾರದ ಅಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರ್ತಾನೆ ಇದನ್ನು ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಲ್ಯಾಕ್ಟೋಸ್ ಕೊರತೆ ಅಂತ ಕರೆಯಲಾಗ್ತದ ನಿಮ್ಮ ಕಡೆ ಲ್ಯಾಕ್ಟೋಸ್ ಕಿನ್ವದ ಕೊರತೆ ಇತ್ತು ಅಂತಂದ್ರೆ ಈ ಹಾಲಿನ ಉತ್ಪನ್ನಗಳನ್ನು ನೀವು ತಿಂದಿರಿ ಅಂತಂದ್ರೆ ಹೊಟ್ಟೆಗೆ ನೋವಾಗಿರ್ಬೋದು ಅತಿ ಸಾರದಂಥ ಕಾರ್ಯ ಜೀರ್ಣಕಾರಿ ಸಮಸ್ಯೆಗಳು ಬರ್ತವೆ ಇನ್ ಕೇಸ್ ಸಫೀಸಿಯಂಟ್ ಲ್ಯಾಕ್ಟೋಸ್ ಕಿಣ್ವ ಇತ್ತು ಅಂತಂದ್ರೆ ಈ ರೀತಿಯ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಸ್ನೇಹಿತರೆ ಇದಿಷ್ಟು ಈ ಕಿಣ್ವದ ಬಗ್ಗೆ ಮಾಹಿತಿ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಡೈರಿ ಟೆಕ್ನಾಲಜಿ ಅಥವಾ ಹಾಲು ಒಕ್ಕೂಟಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳ ವಿವರಣೆ ಇದಾಗಿತ್ತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೀನಿ ధన్యవాదాలు